ಪಂಚಗುಣ ಬೋಧಾಮೃತದ 50ನೇ ವಿಷಯಾಂಕ. ಮನೋನಿಗ್ರಹ ಅಸಾಧ್ಯ, ಶಿವಕೃಪೆ ಇದ್ದಲ್ಲಿ ಮಾತ್ರ ಸಾಧ್ಯ. ಹೆಂಗದ ನೋಡ್ರಿ ಡೈಲಾಗ್ ಕೊಟೇಶನ್ ಹೆಂಗದ? ಮನೋನಿಗ್ರಹ ಅಸಾಧ್ಯ, ಶಿವಕೃಪೆ ಇದ್ದಲ್ಲಿ ಮಾತ್ರ ಸಾಧ್ಯ. ಜನ್ಮ ಜನ್ಮಾಂತರದ ಇದು ಯಾವ ಪದ್ಯವನ್ನ ಆಧರಿಸದ ಅಂದ್ರ ಕೈವಲ್ಯ ಪದ್ಧತಿಯ ನೀತಿ ಕ್ರಿಯಾಚರಣೆ ಸ್ಥಳ 6ನೇ ಪದವನ್ನ ಆಧರಿಸಿ ಹೇಳ್ತಾ ಇರೋ ಮಾತಿದು. ತಡೆಯುವುದಾಗದು ತನಗ ಗಣಿತ ವಿಷಯದೊಳೆ ಎಡೆಯಾಡುತ್ತಿವ ಎಳೆ ಅಗಣಿತ ವಿಷಯದೊಳು ಎಡೆಯಾಡು ಅತಿ ಚಪಲತೆಯ ಚಿತ್ತವನು ಧರೆಯ ನಜಿನದಂತೆ ಸುರುಳಲಹುದು. ಇದು ಒಂದು ಇದು ಓದೋದು ಬೇಡ ಬಗ್ಗೆ ಅದರ ಅರ್ಥ ಇಲ್ಲದ ಜನ್ಮ ಜನ್ಮಾಂತರಗಳ ಸಂಸ್ಕಾರ ಬಲದಿಂದ ಮನಸ್ಸು ಶಬ್ದ ಸ್ಪರ್ಶ ರೂಪ ರಸ ಗಂಧ ವಿಷಯ ಮೋಹಿಯಾಗಿರುತ್ತವೆ. ಮನಸ್ಸು ಈ ತರ ಆಗಿರ್ತದೆ ಸಂಸ್ಕಾರ ಬಲದಿಂದ. ಮನಸ್ಸೇನಾಗ್ಯದ? ಪಂಚ ವಿಷಯಗಳ ಮೋಹಿಯಾಗ್ಯದ ಜನ್ಮ ಜನ್ಮಾಂತರಗಳ ಸಂಸ್ಕಾರ ಬಲದಿಂದ. ಅದು ಸದಾ ಭೋಗ ವಿಷಯಗಳಲ್ಲೇ ರಮಿಸ ಬಯಸುತ್ತದೆ. ಆ ವಿಷಯ ಮೋಹಿ ಮನಸ್ಸನ್ನ ವಿಷಯಗಳಿಗೆ ಓಡದಂತೆ ತಡೆಯುವುದು ನಿಗ್ರಹಿಸುವುದು ಅತಿ ಕಠಿಣ ಅತಿ ಕಠಿಣ. ಒಂದು ವೇಳೆ ಈ ಪೃಥ್ವಿಯನ್ನು ಚರ್ಮದ ಚಾಪೆಯಂತೆ ಸುಲಭವಾಗಿ ಸುತ್ತಬಹುದು. ಪೃಥ್ವಿಯನ್ನ ಚಾಪೆಯಂತೆ ಸುಲಭವಾಗಿ ಸುತ್ತಬಹುದಂತ ಮೇರು ಪರ್ವತವನ್ನ ಬೆರಳ ತುದಿಯ ಮೇಲೆ ನಿಲ್ಲಿಸಬಹುದು. ದೊಡ್ಡದೊಂದು ಪರ್ವತ ಮೇರು ಪರ್ವತವನ್ನ ಸಾಧನೆ ಮಾಡಿದ್ರೆ ಒಂದು ಬೆರಳ ತುದಿ ಮೇಲೆ ನಿಲ್ಲಿಸ್ಲಿಕ್ಕೂ ಸಾಧ್ಯ ಅದ. ಮತ್ತ ಪೃಥ್ವಿಯನ್ನ ಚಾಪೆಯಂತೆ ಸುತ್ತಲಿಕ್ಕೂ ಸಾಧ್ಯ ಅದ. ಸಮುದ್ರದ ನೀರನ್ನ ಸಂಪೂರ್ಣವಾಗಿ ಕುಡಿಯಬಹುದು. ಸಮುದ್ರ ನೀರ್ ಕುಡಿಬಹುದು ಆರಾಮ್ ಘಟ ಘಟ ಘಟ. ಒಂದ್ ಸಾರಿ ಅಗಸ್ತ್ಯ ಮಹರ್ಷಿ ಕುಡ್ದನಂತ ಹೇಳಿ ಪುರಾಣದಾಗ ಬರ್ದಾರಲ್ಲ, ಅದನ್ನು ಸಾಧ್ಯ ಅದ, ಕುಡಿಬಹುದು. ಮೊಲಕ್ಕೆ ಕೋಡೆ ಇರಂಗಿಲ್ಲ, ಆದರೂ ಆ ಮೊಲದ ತುದಿಯಲ್ಲಿ ಕೋಡನ್ನು ಕಾಣಬಹುದು. ಅದ್ರ ಮೊಲದ ತಲೆಯೊಳಗ ಕೋಡ್ ಸಹಿತ ನಾವು ನೋಡಬಹುದು. ಆಕಾಶದ ಕಮಲ ಪುಷ್ಪವನ್ನು ಕಾಣಬಹುದು. ಆಕಾಶದ ಕಮಲ ಗಗನ ಕುಸುಮ ಅಂತಿರ್ತಾರ, ಅದು ಮಾಡಿ ನೋಡಬಹುದು. ಬಿಸಿಲು ಕುದುರೆಗೆ ನೀರನ್ನಾದರೂ ತುಂಬಬಹುದು ಇತ್ಯಾದಿ. ಬಂಜೆಯ ಮಗನನ್ನು ನೋಡಬಹುದು, ಅದೊಂದು ಯಾಕೆ ಸೇರಿಸಿಲ್ಲ ಇದ್ರೊಳಗೆ? ಬಂಜೆಯ ಮಗನನ್ನು ನೋಡಬಹುದು, ಆದರೆ ಚಂಚಲ ಮನಸ್ಸನ್ನ ಅರ್ಧ ನಿಮಿಷ ಕಾಲದವರೆಗೆ ನಿಗ್ರಹಿಸುವುದು ಅಸಾಧ್ಯದ ಸಂಗತಿ. ಚಂಚಲವಾದ ಮನಸ್ಸನ್ನ ಅರ್ಧ ನಿಮಿಷದ ಕಾಲವರೆಗೆ ನಿಗ್ರಹಿಸುವುದು ಅಸಾಧ್ಯದ ಸಂಗತಿ. ಯಾವನು ಈಶ್ವರನನ್ನು ಭಜಿಸಿ ಆರಾಧಿಸಿ
ಶಿವನ ಕೃಪೆಗೆ ಪಾತ್ರನಾಗುವನು ಅವನಿಗೆ ಮಾತ್ರ ಮನೋನಿಗ್ರಹ ಸಾಧ್ಯ. ಇದು ಕೇವಲ ಭಕ್ತಿ ಜ್ಞಾನ ಈ ಸಾಧನೆ ಯಾರು ಮಾಡ್ತಾರೋ ಅವರಿಂದ ಮಾತ್ರ ಮನೋನಿಗ್ರಹ ಸಾಧ್ಯವಾಗ್ತದೆ ಹೊರತು ಬೇರೆ ಯಾರಿಂದಲೂ ಇದು ಸಾಧ್ಯ ಇಲ್ಲದ ಮಾತು ಅಂತ ಹೇಳ್ತಾರ. ಅಸಾಧ್ಯವಾದಂತ ವಿಚಾರಗಳೆಲ್ಲ ಇದ್ರೊಳಗೆ ಸೇರಿಸ್ತಾರ. ಮೇರು ಪರ್ವತ ಬೆರಳಿನಿಂದ ನಿಲ್ಲಿಸಬಹುದು, ಪೃಥ್ವಿಯನ್ನ ಚಾಪೆಯಂತೆ ಸುತ್ತಬಹುದು, ಸಮುದ್ರ ನೀರ ಕುಡಿಯಬಹುದು, ಮೊಲದ ಕೋಡು ಕಾಣಬಹುದು, ಗಗನ ಕುಸುಮವನ್ನ ನೋಡಬಹುದು, ಬಿಸಿಲು ಕುದುರೆ ನೀರನ್ನು ತರಬಹುದು. ಆದರೆ ಚಂಚಲ ಮನಸ್ಸನ್ನು ಅರ್ಧ ನಿಮಿಷದವರೆಗೆ ನಿಗ್ರಹಿಸುವುದು ಅಸಾಧ್ಯದ ಸಂಗತಿ. ಮುಂದೊಂದು ಕಡೆ ಹೇಳ್ತಾನ ಭಗವದ್ಗೀತೆ ಒಳಗ ಅರ್ಜುನ ಅಂತಾನ, ಯಾ ಮನೋ ನಿಗ್ರಹ ಮಾರಾಯ, ಅದು ಮಾಡ್ಲಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಡ್ತಾನ ಅರ್ಜುನ. ಕೃಷ್ಣ ಹೇಳಿದ ಕೂಡ್ಲೇನೆ ಕೃಷ್ಣ ಏನ್ ಮಾಡ್ತಾನ, 100% ಕರೆಕ್ಟ್ ಅದಪ್ಪ, ಮನೋ ನಿಗ್ರಹ ಸಾಧ್ಯ ಇಲ್ಲ ಅನ್ನೋದು ಅರ್ಜುನ ಬಹಳ ಕರೆಕ್ಟ್ ಅದ, ನೀನ್ ಹೇಳೋದ್ ಇಂಪಾಸಿಬಲ್ ಅನ್ನೋದು ಬಹಳ ಕರೆಕ್ಟ್ ಅದ. ಆದ್ರೆ ಅಭ್ಯಾಸ ಮಾಡಿದರೆ, ಸಾಧನೆ ಮಾಡಿದೆ ಅಂತಂದ್ರ ಅದು ಮನೋ ನಿಗ್ರಹ ಏನು ಮಾಡ್ಲಾರ್ದಂತ ಕೆಲ್ಸ ಏನಲ್ಲ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಸಾಧ್ಯ ಕಷ್ಟ ಅದ, ಆದ್ರೂ ಅದನ್ನ ನಿಗ್ರಹ ಮಾಡ್ಬೇಕತ್ತ ನೀನು ಮೊದಲು ದೃಢವಾದ ಸಂಕಲ್ಪ ಮಾಡಿ ಸತತವಾಗಿ ಪ್ರಯತ್ನ ಮಾಡಿದೆ ಅಂದ್ರೆ ಅದು ನಿಗ್ರಹ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂತ ವಿಷಯ ಏನು ಅಲ್ಲದು ಅಂತ ಹೇಳ್ತಾನೆ. ಹೆಂಗೆ ಮನೋ ನಿಗ್ರಹ ಬಹಳ ಮನಸ್ಸು ಈ ಯೋಗ ಪದ್ಧತಿ ಪ್ರಕಾರ ಎದರಿಂದ ಉಂಟಾಗ್ತದಂದ್ರ ಪ್ರಾಣದಿಂದ ಉಂಟಾಗ್ತದೆ. ಪ್ರಾಣ ಎಲ್ಲಿ ಉಂಟಾಗ್ತದಪ್ಪ ಅಂದ್ರೆ ದೇಹದೊಳಗೆ ಉಂಟಾಗ್ತದೆ. ದೇಹ ಎದರಿಂದ ಉಂಟಾದ ಅನ್ನದಿಂದ ಉಂಟಾಗ್ತದೆ. ಅನ್ನದಿಂದ ದೇಹ, ದೇಹದಿಂದ ಪ್ರಾಣ, ಪ್ರಾಣದಿಂದ ಮನಸ್ಸು, ಮನಸ್ಸಿನಿಂದ ಬುದ್ಧಿ ಆ ಕಡೆ ಮುಂದೆ ಹೋಗ್ತದೆ. ಇಲ್ಲೇನ್ ಮಾಡ್ತಾರ, ಪ್ರಾಣಾಯಾಮ ಮಾಡಿ ಆ ಮನಸ್ಸನ್ನ ನಿಗ್ರಹ ಮಾಡ್ತಾರ. ನೀವ್ ಯಾರು ಪ್ರಾಣಾಯಾಮ ಮಾಡ್ತೀರಿ, ಆ ಪ್ರಾಣಾಯಾಮ ಮಾಡುವ ಸಮಯದಲ್ಲಿ ಮನಸ್ಸಿಗೆ ಎಲ್ಲಿ ಚಂಚಲ ಚಿತ್ತ ಉಂಟಾಗಂಗಿಲ್ಲ, ಅದೇನಾಗ್ಬಿಡ್ತದ, ಒಂದ್ ಕಡೆ ಸುಮ್ಮನೆ ಕೂತ್ ಬಿಡ್ತದ. ಪ್ರಾಣಾಯಾಮ ಮಾಡ್ಲಿಲ್ಲ ಮನಸ್ಸು ಚಂಚಲ ಆಗ್ತದೆ. ಆದ್ರೆ ಇವೆಲ್ಲ ಏನದವ, ಪ್ರಾಣಾಯಾಮ ಮಾಡೋ ಮೂಲಕ, ಧ್ಯಾನ ಮಾಡುವ ಮೂಲಕ, ಜಪ ಮಾಡುವ ಮೂಲಕ ನೀವ್ ಏನು ನಿಗ್ರಹ ಮಾಡ್ತೀರಿ ಅದೆಲ್ಲ ನಮ್ ಶಿವಾನಂದ ಗುರುಗಳು ಹೇಳ್ದಂಗ ಕೊಟ್ಟಿಗೆ ಕಟ್ಟಿದ ದನ ಇದ್ದಂಗ ಅಂತ ಅಷ್ಟೇ. ಎಷ್ಟೊತ್ತು ಕಟ್ಟಿರ್ತೀರಿ ಅಟ ದನ ಸುಮ್ಮ ಇರ್ತದ ಅಲ್ಲೇ ಕೊಟ್ಟಿಗೆ, ಯಾವಾಗ ಹಗ್ಗ ಬಿಸ್ತೀರಿ ಹೊರಗೆ ಹೋಗ್ಬಿಡ್ತು ಅಷ್ಟೇ. ಈ ರೀತಿ ಆದಂತದಕ್ಕ ಹೊರಗೆ ಹೋಗ್ಲಕ್ಕ ಬೇಡ ಅನ್ನಂತದ್ದು ಅದಕ್ಕೆ ಬುದ್ಧಿ ಬತ್ತಂತಂದ್ರೆ ಅದು ಜ್ಞಾನ ಆಗ್ತದೆ. ಕಟ್ಟಿ ಹಾಕಿದ ತನಕ ನಾ ಒಳಗಿರ್ತೀನಿ, ಕಟ್ಟ ಬಿಚ್ಚಿದ್ರೆ ಅಂತಂದ್ರೆ ಹೊರಗೆ ಹೋಗ್ತೀನಿ ಅನ್ನೋದಕ್ಕೆ ಏನಂತಾರ, ಅದಕ್ಕೆ ಯಾವ ಯೋಗ, ಅದು ಕರ್ಮಯೋಗ, ಉಪಾಸನ ಯೋಗ, ಜ್ಞಾನ ಯೋಗ, ಉಪಾಸನೆ ಅದು ಅಷ್ಟೇ. ಧ್ಯಾನ ಯೋಗ, ಧ್ಯಾನ ಯೋಗದಾಗ ಇರೋದಷ್ಟೇ, ಟೆಂಪ್ರವರಿ ಇರಲಿ. ಜ್ಞಾನ ಯೋಗದೊಳಗೆ ಏನದ, ನಾ ಹೆಂಗಿರ್ಬೇಕು, ಎಲ್ಲಿರ್ಬೇಕು, ಎಷ್ಟಿರ್ಬೇಕು ಅಷ್ಟಿರೋದು ಅದಕ್ಕೆ ಗೊತ್ತಾಗ್ಬಿಡ್ತದ. ಗೊತ್ತಾಗ ಅದು ಅದೇ ರೀತಿ ಎದ್ದು ತನ್ನ ಜನ್ಮ ಸಾರ್ಥಕ ಮಾಡ್ಕೊತದ ಮನಸ್ಸು. ಅದಕ್ಕೆ ಮನೋನಿಗ್ರಹದ ಬಗ್ಗೆ ಹೇಳಿದ್ರು. ಈ ಮನೋನಿಗ್ರಹಕ್ಕೆ ಏನಂತಾರ್ರಿ, ಏನ್ ಶಬ್ದ ಬಳಸ್ತಾರ, ಶಮ ಅಂತಾರ. ಮನೋನಿಗ್ರಹಕ್ಕ ಶಮ, ಇಂದ್ರಿಯ ನಿಗ್ರಹಕ್ಕ ದಮ. ಮರ್ತಿರೇನು, ಶಮೆ ಶಮೆ ದಮೆ ಅಂದ್ರ ದೇಹದ ನಿಗ್ರಹ ಮಾಡಿದ್ರೆ ದಮೆ, ಮನಸ್ಸು ಶಮೆ.
ಕೂಡಲೇ ಸಮೀಪ ಬರ್ತಾ ಇದೆ. ಮತ್ತೆ ಎಲ್ಲರೂ ಮದುವೆಗೆ ಬರಬೇಕು. ಬರ್ತಾರೇನ್ರಪ್ಪ? ಬರ್ತಾರಪ್ಪ, ಎಲ್ಲಾರು ಬರ್ತಾರ. ನೀವು ಒಬ್ರೇ ಒಂದು ಪ್ಯಾಂಟ್ ಶರ್ಟ್ ಹಾಕೊಂಡ್ ಬಂದ್ರೆ ಬೆಳೆಯಲ್ಲ, ಮನೆ ಅಂದವ್ರಿಗೆ ಎಲ್ಲರಿಗೆ ಕರ್ಕೊಂಡ್ ಬರ್ಬೇಕು. ಎಲ್ಲಾರು ಬರ್ತಾರ. ನಿಮ್ಮ ಮನೆಯ ಹೊಸ್ಪಲಿಗೆ ನಮ್ಮದು ಭಿನ್ನ. ಎಲ್ಲರು ಬರ್ಬೇಕು, ಮನೆಗೆ ಇದ್ದಾರೆ ಎಲ್ಲರೂ ಬರ್ಬೇಕು. ಆಯ್ತು ಆಯ್ತು, ಬರ್ತೇವ್ರಿ. ಬರ್ರಿ ಬರ್ರಿ ಅನ್ನ, ಬಡ ಬಡ ಆಯ್ತು ಬಂದೆ ಅಂತೇಳಿ ಅವ್ರು ಲುಂಗಿ ಮೇಲೆ ಹಂಗೆ ಬಂದ್ಬಿಟ್ರೆ ಆಗಲ್ಲ. ಅರ್ಧ ಆಗಿ ಈಗ ಕರ್ಕೊಂಡ್ ಬರ್ಬೇಕು ಲುಂಗಿ ಸಮೇತ. ಹೆಣ್ಮಕ್ಳಿಗೆ ಏನ್ ಹೋಗ್ಯದಂದ ರೈಟ್, ಯಾವಾಗ ಎಲ್ಲಿ ಹೋಗೋ ಮುಂದೆ ರೈಟ್. ಯಾವಾಗ ಹೆಣ್ಮಕ್ಳ ಹಂಗೆಲ್ಲ ಏ ತಡಿ, ನಾ ರೆಡಿ ಆಗ್ಬೇಕಂತಾರು. ರೆಡಿ ಆಗ್ಬೇಕು, ಅದು ಏನ್ ರೆಡಿ ಆಗ್ತೀರಿ? ಜಲ್ದಿ ಬರ್ರಿ ಅಂತ ನಾವ್ ಅಂತಿರ್ತೀವಿ. ಏ ಇಲ್ಲ, ನಾವ್ ರೆಡಿ ಆಗ್ಲಿಲ್ಲ. ಅದಕ್ಕೆ ಎಲ್ಲಾರು ಹೋಗ್ಬೇಕಾದ್ರೆ ದೌಡ್ ಬರಂಗೆ ಇಲ್ಲ, ಬ್ಯಾಡ ಹೋಗದೆ ಬ್ಯಾಡ ಅಂತಾರು. ನಮ್ದ ಹಂಗಿರಲ್ಲ, ಬೇಡ ಬೇಡ ಒಂದ್ ಪ್ಯಾಂಟ್ ಹಾಕೊಳ್ಳ. ಎಲ್ಲ ಫ್ಯಾಮಿಲಿ ಎಲ್ಲರೂ ಬರ್ಬೇಕು ಮದುವೆ. ಅದು ಬರೀ ಮದುವೆ ಒಂದೇ ಅಲ್ಲದು, ಅದು ಸುಚ್ಚ ಬ್ರಹ್ಮ ಸಂತ ಮಹಾತ್ಮರ ಸಮ್ಮೇಳನ ಆಗ್ಬಿಡ್ಬೇಕು. ಎಲ್ಲರೂ ಬರ್ಬೇಕು. ಹಲೋ, ಅದೇಳ್ಕೊತಾರು ಈ ಫಾರ್ಮುಲಾಗಳು ಬರ್ಕೊತ ಹೋಗ್ಬೇಕಾಗ್ತದೆ. ನೀವು ಪಂಚಮಹಾಭೂತಗಳ ಪಂಚವಿಂಶತಿ ತತ್ವಗಳು ಯಾವುವು, ಹೇಗೆ ಆದವು? ಪಂಚಮಹಾಭೂತಗಳು ಐದು, ಒಂದೊಂದು ಭೂತಗಳು ಐದೈದು ತತ್ವಗಳು ಸೇರಿ ಏನಾಗ್ಬಿಟ್ಟು 25 ತತ್ವ. ಅದು ಏನ್ ಹಿಂಗಂದ್ರ ಇಲ್ಲಿ ಒಂದು ದೃಷ್ಟಾಂತ. ಐದು ಸೇರ್ಬೇಕಾದ್ರೆ ಹ್ಯಾಂಗ್ ಸೇರಿದು, ಅವುಗಳ ಪ್ರಮಾಣ ಏನು, ಯಾವ ಪ್ರಮಾಣದಲ್ಲಿ ಸೇರಿದು, ಬಹಳ ಮುಖ್ಯವಾಗಿ ಈ ಸೂತ್ರ ತಿಳ್ಕೋಬೇಕು. ಅವು ದೇ ಮಿಕ್ಸ್. ಇಂತ ಒಂದು ಜಗತ್ತು ಅನ್ನಂತ ಒಂದು ಏನಂತೀರಿ ಇದಕ್ಕ ಆಕಾರ ಬರ್ಬೇಕಾದ್ರ ಅವಕ್ಕ ಏನೇನ್ ಕಲ್ತು ಹ್ಯಾಂಗ್ ಕಲ್ತವಪ್ಪ ಅಂತ. ಈಗ ಐದು ಮಂದಿ ಮಿತ್ರರು, ಐದು ಮಂದಿ ದೋಸ್ತರದಾರ, ದೃಷ್ಟಾಂತ ತಿಳ್ಕೋಬೇಕು. ಐದು ಮಂದಿ ದೋಸ್ತರದಾರ, ಐದು ಮಂದಿ ದೋಸ್ತರು ಏನ್ ಮಾಡಿದ್ರು, ಒಂದ್ ಕಡೆ ಪಿಕ್ನಿಕ್ ಹೋದ್ರು. ಏನು ಒಯ್ಯದ್ ಬೇಡ, ಬುತ್ತಿ ಬೇಡ, ಕೇವಲ ಕೇವಲ ಹಣ್ಣುಗಳನ್ನು ತಗೊಂಡು ಹೋಗ್ಬಿಡೋಣ ಅಂದ್ರು. ಹಣ್ಣು ತಗೊಂಡು ಹೋಗಮ್ಮ ಅಂದ್ರು. ಆಯ್ತು,
ಒಬ್ಬೊಬ್ರು ಒಂದೊಂದು ಹಣ್ಣು ಹಾಕೊಂಡ್ಬಿಟ್ರು, ನಾನು ಒಂದು ಹಣ್ಣು ತರ್ತೀನಿ, ನೀನ್ ಒಂದ್ ಹಣ್ಣು ತಗೊಂಡ್ಬೋದು. ಒಬ್ಬೊಬ್ರು ಐದು ಮಂದಿ ಐದು ರೀತಿಯ ಹಣ್ಣುಗಳು ತಂದ್ರು. ಐದು ಮಂದಿ ಐದು ರೀತಿಯ ಹಣ್ಣುಗಳು ತಂದು ಯಾವಾಗ ಫಲಹಾರ ಸೇವನೆ ಮಾಡುವ ಸಮಯ ಬಂತೋ ಆವಾಗ ಏನ್ ಮಾಡಿದ್ರು, ತಾವು ತಂದ ಹಣ್ಣು ತಾವೇ ತಿಂದ್ರೆ ಹೆಂಗಿರ್ತದೆ, ಪಿಕ್ನಿಕ್ ಎಲ್ಲರೂ ಕೂಡಿ ಹೋಗ್ಲಕತ್ತ, ಎಲ್ಲರೂ ತಿನ್ಬೇಕಲ್ಲ ಹಣ್ಣು, ಏನ್ ಒಬ್ರೇ ತಿನ್ಬೇಕ ತಾವು ತಂದದ್ದು ಎಲ್ಲರೂ ಹಂಚ್ಕೊಂಡು ತಿನ್ಬೇಕು. ಅವ್ರು ಹಂಚ್ಕೊಂಡು ತಿನ್ನೋದಕ್ಕೊಂದ್ ಪದ್ಧತಿ ಮಾಡ್ಕೊಂಡ್ರು. ಇವ್ರು ಅವ್ರಿಗೆ ಕೊಡುದು, ಅವ್ರು ಇವ್ರಿಗೆ ಕೊಡುದು, ಹಿಂಗ ಹಂಚ್ಕೊಂಡ್ರು ಅರ್ಧ ಭಾಗ ತಮ್ಮಂತ ಇಟ್ಕೊಂಡ್ರು. ಏನ್ ಮಾಡಿದ್ರು ಅಂದ್ರ, ತಾವು ತಂದ ಹಣ್ಣನ್ನ ತಮ್ಮ ಹಣ್ಣನ್ನ ಪ್ರತಿಯೊಬ್ರು ಏನ್ ಮಾಡಿದ್ರು, ಎರಡೆರಡು ಭಾಗ ಮಾಡಿದ್ರು. ಎರಡೆರಡು ಭಾಗ ಮಾಡಿ ಅರ್ಧ ಭಾಗ ತಾವು ಇಟ್ಕೊಂಡ್ರು. ಯಾರು ತಾವು ತಂದರ ಆ ಹಣ್ಣಿನ ಅರ್ಧ ಭಾಗ ತಾವು ಇಟ್ಕೊಂಡ್ರು. ಆ ಅರ್ಧ ಭಾಗಕ್ಕೆ ಏನಂತಾರ, ಮುಖ್ಯ ಭಾಗ, ಮುಖ್ಯ ಭಾಗ ಅಂತಾರ. ಐದು ಮಂದಿಯಾಗ ಒಬ್ರು ಅರ್ಧ ಭಾಗ ಇಟ್ಕೊಂಡ್ರು ತಾವು ತಂದ ಹಣ್ಣಿಂದು. ಮತ್ತಿನ್ನ ಎಷ್ಟು ಮಂದಿ ಉಳಿದ್ರು, ನಾಲ್ಕು ಮಂದಿ ಉಳಿದ್ರು. ಇನ್ನು ಅರ್ಧ ಭಾಗದೊಳಗೆ ಏನ್ ಮಾಡಿದ್ರು, ನಾಲ್ಕು ಭಾಗ ಮಾಡಿದ್ರು. ನಾಲ್ಕು ಭಾಗ ಮಾಡಿ ಆ ನಾಲ್ಕು ಭಾಗಗಳಲ್ಲಿ ನಾಲ್ಕು ಮಂದಿ ಹಂಚಿಬಿಟ್ರು. ಅರ್ಥ ಆಯ್ತಾ ನಿಮ್ಗ? ಅವಕ್ಕೇನಂತಾರ, ಚಿಕ್ಕ ಭಾಗಗಳು, ಚಿಕ್ಕ ಭಾಗಗಳು ಅಂತಾರ. ಪ್ರತಿಯೊಬ್ರು ತಾವು ತಂದ ಒಂದು ಹಣ್ಣನ್ನ ಎರಡು ಭಾಗ ಮಾಡಿ ಒಂದು ಭಾಗವನ್ನ ಮುಖ್ಯ ಭಾಗ ಅಂತ ಹೇಳಿ ಆ ಮುಖ್ಯ ಭಾಗವನ್ನು ತಾವೇ ಇಟ್ಕೊಂಡ್ರು. ಇನ್ನು ಉಳಿದ ಅರ್ಧ ಭಾಗವನ್ನ ನಾಲ್ಕು ಚಿಕ್ಕ ಚಿಕ್ಕ ಭಾಗಗಳನ್ನಾಗಿ ಮಾಡಿ ಆ ಚಿಕ್ಕ ಭಾಗಗಳನ್ನ ಏನ್ ಮಾಡಿದ್ರು, ನಾಲ್ಕು ಮಂದಿ ಹಂಚಿಬಿಟ್ರು. ಎಲ್ಲರೂ ಹಂಗೆ ಮಾಡಿಬಿಟ್ರು. ಈ ಪ್ರಕ್ರಿಯೆ ಏನದ, ಇದಕ್ಕೆ ಪಂಚೀಕರಣ, ಪಂಚೀಕರಣ ಅಂದ್ರು. ಈ ಅರ್ಧ ಭಾಗಕ್ಕೆ ಏನಂತಾರ ಅಂದ್ರೆ 1/2 ಅಂತಾರ, 1/2 ಅಂತಾರ. ಮತ್ತದೊಂದು ಸಣ್ಣ ಚಿಕ್ಕ ಭಾಗಕ್ಕೆ ಏನಂತಾರ, ಒಂದೆರಡು ಅಂಶ. ಅದು ಆದ್ರೆ ಚಿಕ್ಕ ಭಾಗ ಎಷ್ಟು ಅಂಶ ಇದೆ? ಒಂದು ನಾಲ್ಕಾಂಶಕ್ಕೆ. ಒಂದು ನಾಲ್ಕಾಂಶ ಆಗಲ್ಲ, ಒಂದು ಎಂಟು ಅಂಶ ಅಂತಾರ. ಎಂಟು ಪೀಸ್ ಮಾಡ್ಬೋದು ಇಲ್ಲ ಅಂತ. ಎಂಟು ಪೀಸ್ನಾಗ ನಾಲ್ಕು ಪೀಸ್ ಅವ್ರು ಇಟ್ಕೊಂಡಂಗ, ಸಣ್ಣ ಸಣ್ಣ ಎಂಟು ಪೀಸ್, ಒಂದ್ ಎಂಟು ಅಂಶ ಅಂತಾರ. ಅದೇ ಒಂದು ನಾಲ್ಕು ಅಂಶ ಅಂದ್ರೆ ಗಿರ್ದ ಅನ್ನೋದು. ಅರ್ಧದಾಗ ನಾಲ್ಕು ಭಾಗ ಮಾಡ್ಯಾರ ಅಂದ್ರೆ ಗಿರ್ದಾಗ ಎರಡೆರಡು ಭಾಗ ಆಗ್ಯಾವ, ಮತ್ ಅದಕ್ಕೆ ಒಂದ್ ಎಂಟು ಅಂಶ. ಗಣಿತ ಚಂದ ಕಲ್ತಿದ್ರ ಗೊತ್ತಾತ್, ಮರ್ತಿದ್ರ ಅರ್ಥ ಆತ್. ಗೊತ್ತೇ ಇಲ್ಲ ಅಂತಂದ್ರ ಅದು ಒಂದ್ ಎಂಟು ಅಂಶ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ಬಿಟ್ಬಿಡ್ಲಕ್ಕ. ಏನ್ ಮಾಡ್ಬೇಕು, ಅರ್ಧ ಭಾಗ ತಾವು ಇಟ್ಕೊಂಡು ಇನ್ನು ಉಳಿದ ಅರ್ಧ ಭಾಗದಲ್ಲಿ ನಾಲ್ಕು ತುಕಡಿ ಮಾಡಿ ನಾಲ್ಕು ಭಾಗಗಳನ್ನ ಉಳಿದ ನಾಲ್ಕು ಮಂದಿ ಹಂಚ್ಬಿಟ್ರು. ನಾಲ್ಕು ಮಂದಿ ತಮ್ಮ ಹಣ್ಣುಗಳನ್ನ ಅದೇ ರೀತಿ ಹಂಚಿದ್ರು. ಇದಕ್ಕೇನಂತಾರ, ಪಂಚೀಕರಣ, ಪಂಚೀಕರಣ ಅಂತಾರ. ಈ ರೀತಿಯಾಗಿ ಪಂಚೀಕರಣಗೊಂಡಿತು. ಯಾವುದು, ಪಂಚಮಹಾಭೂತಗಳು. ಈ ರೀತಿಯಾಗಿ ಪಂಚೀಕರಣಗೊಂಡು ಒಂದು ಅರ್ಧ ಭಾಗ ತಾನೇ ಇಟ್ಕೊಂಡು ಉಳಿದ ಅರ್ಧ ಭಾಗದಲ್ಲಿ ನಾಲ್ಕು ಭಾಗಗಳನ್ನಾಗಿ ಮಾಡಿ ಆಕಾಶ ಪಂಚೀಕರಣಗೊಳ್ಳುವಾಗ ಆಕಾಶದ ಅರ್ಧ ಭಾಗ ಹಾಗೆ ಉಳಿತು. ಇನ್ನು ಉಳಿದ ಅರ್ಧ ಭಾಗದಲ್ಲಿ ನಾಲ್ಕು ಭಾಗಗಳಾಗಿ ಒಂದು ಭಾಗ ಎದಕ್ಕೆ ಹೋಯ್ತು, ಪೃಥ್ವಿಗೆ ಹೋಯ್ತು. ಎರಡನೇ ಭಾಗ ಜಲಕ್ಕೆ ಹೋಯ್ತು, ಜಲದೊಡನೆ ಮಿಶ್ರವಾಯ್ತು. ಮೂರನೇ ಭಾಗ ಅಗ್ನಿ, ಅಗ್ನಿಯೊಳಗೆ ಮಿಶ್ರವಾಯ್ತು.
ಮೂರನೇ ಭಾಗ ವಾಯುವಿನೊಡನೆ ಇದು ಆಕಾಶದ ಪಂಚೀಕರಣ. ನೆಕ್ಸ್ಟ್ ಈಗ ವಾಯುವಿನ ಪಂಚೀಕರಣ, ವಾಯು ಎರಡು ಭಾಗ ಆಗಿ ಒಂದು ಭಾಗ ತಾನು ಹಾಗೆ ಉಳಿಯಿತು ಮುಖ್ಯ ಭಾಗವಾಗಿ. ಇನ್ನು ಉಳಿದ ಅರ್ಧ ಭಾಗ ನಾಲ್ಕು ತುಂಡುಗಳಾಗಿ, ಒಂದು ತುಂಡು ಎದುರ ಮಿಕ್ಸ್ ಆಯ್ತು, ವಾಯುವಿನ ಒಂದು ಭಾಗ ಪೃಥ್ವಿಯಲ್ಲಿ, ಎರಡನೇ ಭಾಗ ಜಲದಲ್ಲಿ, ಮೂರನೇ ಭಾಗ ಅಗ್ನಿಯಲ್ಲಿ, ನಾಲ್ಕನೇ ಭಾಗ ಆಕಾಶ. ಮುಂದೆ ಅಗ್ನಿ ಏನಾಯ್ತು, ಅರ್ಧ ಅರ್ಧ ಎರಡು ಭಾಗ ಆಯ್ತು, ಎರಡು ಭಾಗದಲ್ಲಿ ಒಂದು ಭಾಗ ಹಾಗೆ ಸ್ವಚ್ಛ ಉಳಿತು ದೊಡ್ಡ ಭಾಗ ಮುಖ್ಯ ಭಾಗ. ಇನ್ನು ಅರ್ಧ ಭಾಗ ಏನಾಯ್ತು, ನಾಲ್ಕು ತುಂಡುಗಳಾಗಿ ಒಂದು ಪೃಥ್ವಿಯ ಜೊತೆಗೆ ಬೆರೆಯಿತು, ಇನ್ನೊಂದು ಜಲದ ಜೊತೆಗೆ ಬೆರೆಯಿತು, ಇನ್ನೊಂದು ವಾಯುವಿನ ಜೊತೆಗೆ ಬೆರೆಯಿತು, ಇನ್ನೊಂದು ಆಕಾಶದ ಜೊತೆಗೆ ಬೆರೆಯಿತು. ಇದ್ರಂಗೆ ಹೇಳ್ರಿ, ಮುಂದ ಜಲ 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 ಅಂತಕ್ಕಂತ ಒಂದು ಹನ್ನೆಲಲ್ಲಿ ಎರಡು ಭಾಗ ಮಾಡಿ ಅರ್ಧ ಭಾಗ ತನ್ನ ಹತ್ತಿರ ಇಟ್ಟುಕೊಂತಾರೆ, ಅರ್ಧ ಭಾಗದಲ್ಲಿ ನಾಲ್ಕು ಭಾಗ ಮಾಡಿ ಒಂದು ಆಕಾಶಕ್ಕೆ ಕೊಡ್ತೀರಿ, ಪೃಥ್ವಿಗೆ ಹೋದ್ರೆ ಒಂದು ಪೃಥ್ವಿಗೆ ಹೋದ್ರೆ ಒಂದು ಜಲಕ್ಕೆ ಹೋದ್ರೆ. ಜಲಕ್ಕೆ ಹೋಗಿಲ್ಲ, ಜಲ ಹ ಜಲ ತ ಅರ್ಧ ಇಟ್ಕೊಂಡಿರ್ತಾರೆ. ಪೃಥ್ವಿ ಅಗ್ನಿಗೆ ಒಂದು ಭಾಗ ಗೊತ್ತರೆ, ಆಮೇಲೆ ಆಕಾಶಕ್ಕೆ ಒಂದ್ ಭಾಗ ಗೊತ್ತರೆ, ಭೂಮಿಗೆ ಒಂದ್ ಭಾಗ, ಜಲ ಎರಡು ಭಾಗ ಆಗಿ ಒಂದು ಭಾಗ ಅರ್ಧ ಭಾಗ ತಾನಿಟ್ಕೊಂಡು, ಇನ್ನು ಉಳಿದ ಅರ್ಧ ಭಾಗ ನಾಲ್ಕು ಭಾಗಗಳಾಗಿ ಒಂದು ಭಾಗ ಪೃಥ್ವಿಗೆ ಹೋಯ್ತು, ಇನ್ನೊಂದು ಭಾಗ ಜಲಕ್ಕೆ ಹೋಗ್ಯದಂತಂದ್ರೆ ಅದೇನತ್ತ, ದೊಡ್ಡ ಭಾಗನು ತಾನೇ ಇಟ್ಕೊಂಡದ, ಸಣ್ಣ ಭಾಗನು ತಾನೇ ಇಟ್ಕೊಂಡದ, ಹಂಗಾಗ್ತದ ಹಂಗಿಲ್ಲ. ಜಲ ಯಾವಾಗ ಎರಡು ಭಾಗ ಆದ್ಮೇಲೆ ಇನ್ನು ಉಳಿದ ಭಾಗದ ನಾಲ್ಕು ಭಾಗಗಳು ಜಲ ಬಿಟ್ಟು ಬೇರೆ ಬೇರೆ ಭೂತಗಳಿಗೆ ಹೋಗಿರ್ತಾವ. ಒಂದು ಪೃಥ್ವಿಗೆ, ಒಂದು ಅಗ್ನಿಗೆ, ಒಂದು ವಾಯುವಿಗೆ, ಒಂದು ಆಕಾಶಕ್ಕೆ. ಮತ್ತೆ ಪೃಥ್ವಿ ಏನಾಯ್ತು, ಮತ್ತೆ ಎರಡು ಭಾಗ ಆಗಿ ಪೃಥ್ವಿ ಇನ್ನೊಂದು ಭಾಗ ಮುಖ್ಯ ಭಾಗ ಅರ್ಧ ಭಾಗ ಆಯ್ತು, ಇನ್ನೊಂದು ಭಾಗದಲ್ಲಿ ನಾಲ್ಕು ಚಿಕ್ಕ ಭಾಗಗಳಾಗಿ, ಆ ನಾಲ್ಕು ಚಿಕ್ಕ ಭಾಗಗಳು ಒಂದು ಜಲಕ್ಕೆ, ಒಂದು ಅಗ್ನಿಗೆ, ಒಂದು ವಾಯುವಿಗೆ, ಒಂದು ಆಕಾಶಕ್ಕೆ. ಈ ಸೂತ್ರವನ್ನ ಪಂಚೀಕರಣ ಸೂತ್ರ ಚೆನ್ನಾಗಿ ತಿಳ್ಕೋಬೇಕು. ಆಯುರ್ವೇದಿಕ್ ಮೆಡಿಕಲ್ ಅಡ್ಮಿಷನ್ ಮಾಡಿಸಿದವರು ಇವೆಲ್ಲ ಓದ್ತಾರ, ಇವೆಲ್ಲ ತಿಳ್ಕೊತಾರ. ನೀವು ಮೆಡಿಕಲ್ ಸ್ಟೂಡೆಂಟ್ಸ್ ಇದ್ದಂಗೆ ಈ ಶರೀರ ಹೆಂಗ್ ತಯಾರಾಯ್ತು ಏನು ಎಲ್ಲ ತಿಳ್ಕೊಳಕತ್ತೀರ. ಆಯುರ್ವೇದಿಕ್ದವ್ರು ಯಾರ ಇದ್ರು ಓದ್ತಿದ್ರು ಅಂದ್ರೆ, ಏ ನಮ್ಮ ಕಾಲೇಜ್ನಾಗ ಇದೇ ಕಲಿಸ್ತಾರ ಅಂತ ಇರ್ತಾರ. ಫಿಸಿಯಾಲಜಿ ಇದಲ್ಲ, ಫಿಸಿಯಾಲಜಿ ಅಂತಾರೆ ಇದಕ್ಕೆ, ಫಿಸಿಯಾಲಜಿ ಸಬ್ಜೆಕ್ಟ್. ಈ ರೀತಿ ಮಿಕ್ಸ್ ಆಗ್ಯಾವ ಅಂತ ಗೊತ್ತಾಯ್ತು. ಈ ಸೂತ್ರ ಸರಿಯಾಗಿ ತಿಳ್ಕೋಬೇಕು. ಅವ್ರು ಮುಂದೆ ಏನ್ ಸ್ಪೆಷಲ್ ತಿಳ್ಕೊತಾರ ಅಂದ್ರೆ, ರೋಗಗಳು ಮತ್ತು ಔಷಧಿಗಳು ಎಕ್ಸ್ಟ್ರಾ ತಿಳ್ಕೊತಾರ ಅಷ್ಟೇ. ನಮ್ದೇನದ ಶರೀರ ರಚನೆ ಹೆಂಗಾಗ್ಯದ ಅನ್ನೋದು ನಾವು ತಿಳ್ಕೊತೀವಿ. ಇದನ್ನೇ ಅವರು ಕರ್ಣ ಹಸಿಗೆ ಅಂತ ಚನ್ನಬಸವಣ್ಣವ್ರು ಬರ್ತಾರ. ಶರೀರ ರಚನೆ ವಿಧಾನ, ವೈದ್ಯಕೀಯ ವಿಧಾನ ಎಲ್ಲಾನು ಅದ್ರೊಳಗೆ ಇದು ಸೂತ್ರ ಸಿಗ್ತಾ ನಿಮ್ಗೆ ಗೊತ್ತಾಯ್ತ ಸರಿಯಾಗಿ. ಏನಾರ ಡೌಟ್ ಅದ ಇದ್ರೊಳಗ ಪಂಚೀಕರಣದಾಗ? ಡೌಟ್ ಏನಿಲ್ರಿ, ಡೌಟ್ ಏನಿಲ್ಲ. ಇದು ಮೂಲ ಸೂತ್ರ, ಈ ಸೂತ್ರದ ಮೇಲೆ ಪ್ರಶ್ನೆಗಳು ಚಾಲು ಆಗ್ತಾವ. ಏನ್ ಚಾಲು ಆಗ್ತಾವಪ್ಪ ಅಂದ್ರೆ, ಆಕಾಶದ ಪಂಚೀಕರಣ ಏನದವ? ಆಕಾಶ ಪಂಚೀಕರಣದೊಳಗ ಏನೇನ್ ಬರ್ತಾವ? ಐದು ತತ್ವಗಳು ಬರ್ತಾವ. ಯಾವವು ಆಕಾಶದ ಐದು ತತ್ವಗಳು? ಕಾಮ, ಕ್ರೋಧ, ಶೋಕ, ಮೋಹ, ಭಯ. ಕಾಮ, ಕ್ರೋಧ, ಶೋಕ, ಮೋಹ, ಭಯ. ಇವೇನ್ ಮಾಡ್ಬೇಕು? ಒಂದರ ತೆಳಗ್ ಒಂದು ಬರ್ಕೋಬೇಕು.
ಒನ್ ಟೂ ತ್ರೀ ಫೋರ್ ಫೈವ್ ಸೀರಿಯಲ್ ನಂಬರ್ ಹಾಕೋಬೇಕು, ಒಂದರ ತಳಗ ಬಂದು ಬರ್ಕೋಬೇಕು. ಬರ್ಕೊಂಡು ಏನ್ ಮಾಡ್ಬೇಕು, ಅದ್ರ ಮುಂದ ಸಮ ಈಕ್ವಲ್ ಟು ಹಾಕ್ಬೇಕು. ಅಷ್ಟು ಕ ನಾಲ್ಕು ಕ ನಾಲ್ಕು ಕ ಹಾಕೊಂಡು ಏನ್ ಮಾಡ್ಬೇಕು, ಅಷ್ಟುದ್ರ ಮುಂದ ಕಾಮ ಈಕ್ವಲ್ ಟು ಕ್ರೋಧ ಈಕ್ವಲ್ ಟು ಶೋಕ ಈಕ್ವಲ್ ಟು ಮೋಹ ಈಕ್ವಲ್ ಟು ಭಯ ಈಕ್ವಲ್ ಟು ಹಾಕೊಂಡ್ಮೇಲೆ ಅಷ್ಟುದ್ರ ಮುಂದೆ ಏನ್ ಮಾಡ್ಬೇಕು, ಆಕಾಶ ಆಕಾಶ ಆಕಾಶ. ಯಾಕಂದ್ರೆ ಆಕಾಶದ ಪಂಚೀಕರಣ ಇದು, ಆಕಾಶ 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 ಅಂತ ಐದು ಆಕಾಶಗಳು ಬರೀಬೇಕು. ಅಷ್ಟುದ್ರ ಮುಂದೆ ಬಾರದೇನ್ ಮಾಡ್ಬೇಕು, ಈ ಒಂದು ಶೋಕ ಏನದಲ್ಲ, ಶೋಕದ ಮುಂದ ಆಕಾಶ ಅಂತ ಬರ್ದಿರಲ್ಲ, ಅದಕ್ಕೇನ್ ಮಾಡ್ಬೇಕು, ಆಕಾಶದ ಮುಖ್ಯ ಭಾಗ ಅಂತ ಬರಿಬೇಕು. ಅದಕ್ಕೆ ಆಕಾಶ ಅಂತ ಬರ್ದಿರಿ, ಅದಕ್ಕೇನ್ ಮಾಡ್ಬೇಕು, ಆಕಾಶದ ಸೇರಿಸಿ ಒಂದು ಸ್ಪೇಸ್ ಕೊಟ್ಟು ಮುಖ್ಯ ಭಾಗ ಎದರದು ಶೋಕ ಅಂತ. ಅದು ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಏನ್ ಮಾಡ್ಬೇಕು, ಉಳಿದದ್ದು ಆಕಾಶದ್ದೇನವು ಒಂದೊಂದು ಭಾಗಗಳು, ಆಕಾಶದ ಒಂದು ಭಾಗ ಆಕಾಶದ ಚಿಕ್ಕ ಭಾಗಗಳು. ಈ ಆಕಾಶದ ಚಿಕ್ಕ ಭಾಗಗಳೊಳಗ ಏನಾಯ್ತು, ಇನ್ನ ಒಂದು ಬಂತಲ್ಲ ವಾಯು ಕೊಟ್ಟಿರಲಿಲ್ಲ, ಆಕಾಶದ ಚಿಕ್ಕ ಭಾಗ ಪ್ಲಸ್ ವಾಯು, ವಾಯು ಕೊಟ್ಬಿಟ್ರಿಲ್ಲ ಅದಕ್ಕೆ, ಆಕಾಶದ ಚಿಕ್ಕ ಭಾಗ ಪ್ಲಸ್ ವಾಯು ಸೇರಿ ಏನಾಯ್ತಪ್ಪ ಅಂದ್ರೆ ಕಾಮ ಆಯ್ತು. ಕಾಮ ಈಸ್ ಈಕ್ವಲ್ ಟು ಆಕಾಶದ ಚಿಕ್ಕ ಭಾಗ ಪ್ಲಸ್ ವಾಯು ಈಸ್ ಈಕ್ವಲ್ ಟು ಈಕ್ವಲ್ ಟು ಆಯ್ತಲ್ಲ ಕಾಮ. ಕಾಮ ಅಂದ್ರೇನು, ಬೇಕು 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 ಅಂತ ಏನು ಆಸೆ ಅದ, ಇಚ್ಛೆ ಇಚ್ಛೆ ಬಯಕೆ, ಅದಕ್ಕೇನಂತಾರ ಡಿಸೈರ್. ಡಿಸೈರ್ ಅಂದ್ರೆ ಬಯಕೆ, ಹಂಬಲ, ಅಪಾಪಿ, ಇಚ್ಛೆ. ಡಿಸೈರ್ ಇಂಗ್ಲಿಷ್ ನಲ್ಲಿ ಈಗ ನೆಸೆಸಿಟಿ ಅಂತ ಒಂದದ, ಡಿಸೈರ್ ಅಂತ ಒಂದದ, ಅಪಾಪಿ ಮತ್ತು ಅವಶ್ಯಕತೆ ಇವೆರಡು ತಿಳ್ಕೋಬೇಕು. ನೆಸೆಸಿಟಿ ಅಂಡ್ ಡಿಸೈರ್. ಡಿಸೈರ್ ಅಂದ್ರೆ ಅಪಾಪಿಗ್ ಮಾಡ್ಕೊಳ್ಳೋದು, ಇರುವುದಕ್ಕೆ ಒಂದು ಮನೆ ಬೇಕು, ಇರೋದಕ್ಕೊಂದು ಮನೆ ಬೇಕಿಲ್ಲ, ಅದಕ್ಕೇನಂತಾರ ನೆಸೆಸಿಟಿ, ನೆಸೆಸಿಟಿ ಅಂತಾರ ಅವಶ್ಯಕತೆ. ಮನುಷ್ಯ ಬದುಕುವುದಕ್ಕೆ ಒಂದು ಮನೆ ಬೇಕು, ಮನೆ ಕಟ್ಟು ಒಂದು ಮನೆ ಕಟ್ಟಿಸ್ಕೋಬೇಕು. ಓಕೆ, ಒಂದ್ ಇಪ್ಪತ್ತೈದು ಮನೆ ಕಟ್ಟಿಸೋದು ಅದಕ್ಕೆ ಡಿಸೈರ್. ನೆಸೆಸಿಟಿ ಬೇರೆ ಡಿಸೈರ್ ಬೇರೆ. ಯಾವನಿಗೆ ಹಬ್ಬ ಹಬ್ಬಿ ಇರ್ತದ ಅವನಿಗೆ ಅಂದು ತೃಪ್ತಿ ಸಿಗಲ್ಲ, ಎಂದು ಆನಂದ ಸಿಗಲ್ಲ. ಗೊತ್ತಾಯ್ತಾ, ಕಾಮ ಅಂದ್ರೆ ಆಕಾಶದ ಚಿಕ್ಕ ಭಾಗ ಪ್ಲಸ್ ವಾಯು ಸೇರಿ ಇದೇನು ಭೋಗದ ಇಚ್ಛೆ, ವಿಷಯ ಭೋಗದ ಎಂತ ಇಚ್ಛೆ ಅಂದ್ರೆ ಉತ್ಕಟ ಇಚ್ಛೆ. ಭಯಂಕರ ಅಂಬಲ ಪಡೋ, ಭಯಂಕರ ಅಪಾಪಿ ಮಾಡೋ, ಶಬ್ದ ಸ್ಪರ್ಶ ರೂಪ ರಸ ಗಂಧವನ್ನು ಹೆಣ್ಣು ಮಣ್ಣು ಅಧಿಕಾರ ಪ್ರಚಾರ ಎಲ್ಲ
ಮೂಲ ಪರಮಾತ್ಮ ಪರಮಾಧಾರ ಪರಮಾತ್ಮಗ ಒಂದು ಬಿಟ್ಟು ಉಳಿದು ಎಲ್ಲ ಮಟೀರಿಯಲ್ ವರ್ಲ್ಡ್ ನಾಗ ಏನ್ ಅಪಾತಿ ಪಡ್ತಾನ ಅದೆಲ್ಲ ಇದು ಕಾಮ. ಕಾಮಕ್ಕ ಯಾಕ ಅಪವಾದ ಬಂದದ ಅಂತಂದ್ರೆ ಆ ಪರಮಾತ್ಮನನ್ನ ಮರ್ತು ಆ ಜಡ ವಸ್ತುವಿನ ಮೇಲೆ ಅಭಿಮಾನ ಪಡ್ತಾನಲ್ಲ ಅದರ ಸಲುವಾಗಿ. ಮೂಲ ಆಧಾರ ಪರಮಾತ್ಮ. ಮೂಲ ಆಧಾರ ಮೊದಲು ಮೊದಲು ನಿಮಗ್ ಮೂಲ ಆಧಾರ ಅಂತಿದ್ರೆ ಗೊತ್ತದ, ನೀವೇ ಮೂಲ ಆಧಾರ ಅಂತಿದ್ರಿಲ್ಲ ಮನೆ, ನೀವು ಹಂಗೆ ತಿಳ್ಕೊಂಡಿದ್ರಿ ಮೂಲ ಆಧಾರ ನಾವು ಈ ಮನೆಗೆ. ಈಗ ಏನಾಗ್ಬಿಡ್ತು ಆಧಾರ ಎಲ್ಲ ತಮ್ಮ ತಮ್ಮ ಸಾಲಿ ಕಲ್ತು ದೊಡ್ಡವರಾಗಿ ಎಲ್ಲ ನೌಕರಿ ಮಾಡ್ಕೊಂಡು ದುಡ್ಕೊಂಡು ತಿನ್ನಂಗ ಆಗ್ಬಿಟ್ರಿ. ಈಗ ಆಧಾರ ಶಬ್ದ ತೆಗೆದು ಬಿಟ್ಟಾರ, ಈಗ ಏನಾಗಿರಿ ನೀವು ಮೂಲ ಆಧಾರ ಇದ್ರಿ ಮೊದಲ ಎಲ್ಲರಿಗೂ ಮೂಲ ಇದ್ರಿ. ಮೂಲಾಧಾರ ನಮ್ಮ ಅಪ್ಪ ಮೂಲಾಧಾರ ಮೊದಲು ಅಂತಿದ್ರು, ಆಮೇಲೆ ಮೂಲ ಆಧಾರದೊಳಗ ಆಧಾರ ಏನಾಗ್ಬಿಡ್ತು ಅವ್ರ ಕಡೆ ಹೋಗ್ಬಿಟ್ಟದ. ಈಗ ಅದು ನಾವು ಬರೇ ಮೂಲ ಒಂದು ಉಳಿದು ನಮ್ದ ಮೂಲ ಮೂಲ ಆಗಿವ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸೆಕೆಂಡ್ ಯಾವ್ದು ಉಳಿತು? ಕ್ರೋಧ. ವಾಯು ಸೇರಿ ಆಕಾಶದಾಗ ವಾಯು ಸೇರಿ ಏನಾಯ್ತು? ವಾಯು ಸೇರಿದಾಗ ಏನಾಯ್ತು? ಕಾಮ ಆಯ್ತಪ್ಪ. ಭೋಗಾಪೇಕ್ಷೆ ಹೆಂಗಾಯ್ತದು ಅಂದ್ರ ವಾಯುವಿನ ಗುಣ ಏನದ? ಚಂಚಲ ಗುಣ. ಒಂದ್ ಕಡೆ ನಿಲ್ಲಂಗಿಲ್ಲ ಅದು. ನಮ್ ಮನಸ್ಸು ಚಂಚಲ ಯಾಕ ಅಂತಂದ್ರ ವಾಯು ಸೇರಿದ ಅದ್ರೊಳಗೆ ಭೋಗದ ಅಪೇಕ್ಷೆ. ಒಂದು ಭೋಗದ ಇಚ್ಛೆ ಈಡೇರಿಸಿದ್ರೆ ಇನ್ನೊಂದು ಭೋಗದ ಇಚ್ಛೆ, ಇನ್ನೊಂದು ಭೋಗದ ಇಚ್ಛೆ ಮತ್ತೊಂದು ಭೋಗ. ಯಾಕಂದ್ರೆ ಅದ್ರೊಳಗೆ ವಾಯು ಸೇರದ, ಗಾಳಿ ಸೇರದ. ಮತ್ತ ಹಿಂಗ ಯಾಕಾಗ್ತದ ಅಂದ್ರೆ ಆಕಾಶ ತುದಿನೇ ಇಲ್ಲದಕ್ಕ, ತುದಿ ಇಲ್ಲದ ಒಂದು ಇದು ಸೇರ್ಕೊಂಡದ ಭೂತದೊಳಗೆ ಸೇರಿದ್ದಕ್ಕೆ ಹಿಂಗಾಗ್ಯದ. ತುದಿನೇ ಇಲ್ಲ, ನೀವು ಏನ್ ಮಾಡಿದ್ರು ಅದಕ್ಕ ಕೊನೆನೇ ಇಲ್ಲ. ಆಸೆಗೆ ಕೊನೆ ಇಲ್ಲ, ಆಸೆಗೆ ಮಿತಿ ಇಲ್ಲ. ಯಾಕಂದ್ರೆ ಆಕಾಶಕ್ಕೆ ಮಿತಿನೇ ಇಲ್ಲ, ಮಿತಿ ಇಲ್ಲದ ಭೂತ. ಮತ್ತ ಒಂದ್ ಕಡಿ ಕೂಡ್ಲಕ್ ಆಗ್ಲಾರದಂತದ್ದು ಸದಾ ಸುಳಿದಾಡುವಂತ ವಾಯು ಮತ್ತು ಮಿತಿ ಇಲ್ಲದ ಆಕಾಶ, ಇವೆರಡು ಸೇರಿ ಕಾಮ ಉಂಟಾಗದ. ಇದನ್ನ ತಿಳ್ಕೊಂಡಾಗ ಜ್ಞಾನ ಉಂಟಾಗ್ತದ. ಜ್ಞಾನ ಉಂಟಾದ್ಮೇಲ ಮಿತಿ ಇಲ್ಲದ ಆಕಾಶದಲ್ಲಿ ಒಂದ್ ಕಡೆ ಸುಮ್ಮ ಕೂಡ್ಲಾರದಂತ ಗಾಳಿ, ಚಂಚಲ ಪ್ರವೃತ್ತಿ ಉಳ್ಳ ಗಾಳಿ ಇರುವ ಕಾರಣ ನಮ್ಗೆ ಹಿಂಗ ಆಗ್ಲಕತ್ತದ. ಅದಕ್ಕೆ ನಾವು ಈ ತತ್ವವನ್ನು ತಿಳಿದ ಬಳಿಕ ನಾವೇನ್ ಮಾಡ್ಬೇಕು? ನಮ್ಮ ಆಸೆಗೆ ಒಂದು ಮಿತಿಯನ್ನ ಹಾಕಿಕೊಳ್ಳಬೇಕು, ಲಿಮಿಟ್ ಮಾಡ್ಕೋಬೇಕು, ಸಾಕಪ್ಪ ಇಷ್ಟು ಅಂತೇಳಿ. ಆಮೇಲೆ ಚಂಚಲ ಪ್ರವೃತ್ತಿಯನ್ನ ಅರ್ಥ ಮಾಡ್ಕೊಂಡು ಅದನ್ನ ಕಡಿಮೆ ಮಾಡಬೇಕು, ಚಂಚಲತೆ ಕಳ್ಕೋಬೇಕು. ಇವೆಲ್ಲ ನೋಡ್ಬೇಕು. ಸುಮ್ನೆ ನಾನು ಹಿಂಗ ಕಾಮ ಈಸ್ ಈಕ್ವಲ್ ಟು ಆಕಾಶ ಪ್ಲಸ್ ವಾಯು ಅಂದ್ಕೂಡ್ಲೇನೆ ವಾಯುವಿನ ಕ್ಯಾರೆಕ್ಟರ್ ಏನು? ಚಂಚಲವಾದದ್ದು, ಒಂದ್ ಕಡೆ ಇರಂಗಿಲ್ಲ, ಸದಾ ಚಲನಶೀಲ, ಮತ್ತ ಆಕಾಶ ಮಿತಿ ಇಲ್ಲದ್ದು. ಹಿಂಗಾಗಿ ನಮ್ಮ ಭೋಗದ ಅಪೇಕ್ಷೆಗೆ ಮಿತಿನೇ ಇಲ್ಲ. ಅದಕ್ಕೆ ಮಿತಿ ಇಲ್ಲದಂತ ಅಪೇಕ್ಷೆ ಬೆನ್ನತ್ತಿ ಹೋಗಿ ಹಾಳಾಗೋದಕ್ಕಿಂತ ನಾವು ಜ್ಞಾನಿಗಳಾದ ಕಾರಣ ನಾವು ಒಂದು ಮಿತಿಯನ್ನ ಹಾಕಿಕೊಳ್ಳಬೇಕು. ಹಾಕೊಳ್ಳಿಲ್ಲ ಅಂತಂದ್ರೆ ಆಗಂಗಿಲ್ಲ. ನೆಕ್ಸ್ಟ್ ಕ್ರೋಧ. ಕ್ರೋಧದೊಳಗೆ ಏನೇನ್ ಸೇರದ? ಕ್ರೋಧ ಈಸ್ ಈಕ್ವಲ್ ಟು ಆಕಾಶ ಪ್ಲಸ್ ಅಗ್ನಿ. ಆಕಾಶ ಪ್ಲಸ್ ಅಗ್ನಿ, ಆಕಾಶ ಅಂತ ಫಿಕ್ಸ್ ಅದ ಎಲ್ಲದ್ರಾಗ. ಅಗ್ನಿ ಸೇರ್ಬಿಟ್ಟದ ಬೆಂಕಿ. ಯಾಕೆ ಹಿಂಗ ನಮ್ಗೆ ಸಿಟ್ಟು ಬರ್ತದ ಅಂದ್ರೆ ಅಗ್ನಿ ಸೇರ್ಬಿಟ್ಟದ. ಅಗ್ನಿ ಆಕಾಶದ ಚಿಕ್ಕ ಭಾಗ ಪ್ಲಸ್ ಅಗ್ನಿ.
ಅಗ್ನಿ ಬಂದ್ ನಿಮ್ಮ ಆಕಾಶ ತತ್ವದೊಳಗೆ ಸೇರಿಬಿಟ್ಟದ, ಏನಾಗ್ಬಿಟ್ಟದ, ಸಿಟ್ಟು ಬಂದಾಗ ಏನಾಗ್ಲಿಕ್ಕದ ನಿಮ್ಗ, ಮೈ ಎಲ್ಲ ಬಿಸಿ ಆಗ್ತದ, ಕಣ್ಣೆಲ್ಲ ಕೆಂಪಗಾಗ್ಬಿಡ್ತಾವ, ಅಷ್ಟು ಅಡಿಗೆ ಮನೆಯಾಗ ಕಿಡಿಕೆಯಿಂದ ನೋಡಿದ್ರ ಒಲಿ ಹೆಂಗ್ ಉರಿತಿರ್ತದ, ಹಂಗ ನಿಮ್ಮ ಕಣ್ಣೊಳಗ ಹಿಂಗ ಅಣಿಕೆ ಹಾಕಿ ನೋಡಿದ್ರ ಒಳಗ ಉರಿತಿರ್ತದ, ದಗ 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 ಉರಿತಿರ್ತದ. ಯಾಕ ಕ್ರೋಧ, ಕ್ರೋಧ ಉಂಟಾದವನನ್ನು ನೋಡಿದರೆ ಕಣ್ಣು ಕೆಂಪಗಾಗಿರುತ್ತವೆ. ಕಿಟಕಿ ಒಳಗಿನಿಂದ ಇಣುಕಿ ನೋಡಿದರೆ ಮನೆಯೊಳಗಿನದೆಲ್ಲ ಕಾಣುವಂತೆ ಕಣ್ಣುಗಳೆಂಬ ಕಿಟಕಿಯೊಳಗಿಂದ ಒಳಗೆ ಇರುವ ಕೋಪಾಗ್ನಿ ಕಾಣುತ್ತದೆ. ಏನಾಗ್ತದ ಅಂತಂದ್ರೆ ಸಿಟ್ಟು ಬಂದವನು ನಡುಗ್ತಿರ್ತಾನ, ಅವನು ತಾಪ ತಾಪ ಉಂಟಾಗ್ತಿರ್ತ, ಗರಂ ಆಗ್ಬಿಟ್ಟಿರ್ತ, ಅಷ್ಟೊಂದು ಇದಾಗ್ತ, ಬುದ್ಧಿ ಶೂನ್ಯ ಆಗ್ಬಿಟ್ಟಿತ್ತು. ಅದೆಲ್ಲ ಕೋಪ ಬಂದವನು ಲಕ್ಷಣಗಳು ವರ್ಣನೆ ಮಾಡೋದು ಬೇಕೇ ಆಗಿಲ್ಲ. ಕೋಪ ಯಾಕೆ ಬರ್ತದಂದ್ರೆ ನಿಮ್ಮ ಆಕಾಶದ ತತ್ವಕ್ಕೆ ಅಗ್ನಿ ಸೇರ್ಬಿಟ್ಟದ. ಆಕಾಶ ಅನ್ಲಿಮಿಟೆಡ್ ಅದ, ಅದ್ರೊಳಗಿದ ಅಗ್ನಿ ಸೇರ್ಕೊಂಡ್ಬಿಟ್ಟಂದ್ರ ಸಿಟ್ಟು ಬಂದವ ಏನೆಲ್ಲ ಮಾತಾಡ್ತಾನ, ಅನ್ಲಿಮಿಟೆಡ್ ಮಾತಾಡ್ತಾನ. ಮತ್ತ ಅನ್ಲಿಮಿಟೆಡ್ ಏನ್ ಬೇಕಾದ ಆಕ್ಷನ್ ತಗೋತಾನ ಸಿಟ್ಟಿನೊಳಗ. ಅದಕ್ಕೆ ಸಿಟ್ಟಿನಲ್ಲಿ ಕೊಯ್ದುಕೊಂಡ ಮೂಗು ಮತ್ತೆ ಹಚ್ಚಿಕೊಳ್ಳಲು ಬರುವುದಿಲ್ಲ. ಆಯ್ತ, ಅದು ಕೊಯ್ಕೊಂಡು ಮೂಗು ಆ ಕಡೆ ಹೋಗ್ಬಿಡುತ್ತೆ. ಅದಕ್ಕೆ ಬ್ರೋಕನ್ ಇಸ್ ಬ್ರೋಕನ್ ಫಾರ್ ಎವರ್, ಸಿಟ್ಟಿಗೆ ದಾಂತ ಮುರ್ಕೊಂಡ್ಬಿಟ್ಟಿರ್ತಾನ ಅವ್ನು. ಆ ಮುರ್ಕೊಂಡಿದ್ದಕ್ಕೆ ಏನಾಗ್ಬಿಡ್ತು ಅವನಿಗೆ ಚಂದ ನೋಡಿ ನಕ್ಕಿರ್ತಾನ. ಆ ಅಪಮಾನಕ್ಕ ಅವನು ದಂತ ಮುರ್ಕೊಂಡಿರ್ತಾನ. ಅದು ದಂತ ಯಾವಾಗ ಕೈಯಾಗ ಹಿಡ್ಕೊಂಡು ತೋರಿಸ್ತಿರ್ತಾನ, ಸಿಟ್ಟಿನಾಗ ಮುರ್ಕೊಂಡ್ಬಿಟ್ಟಿನಪ್ಪ ಇದು, ಹಿಂಗ್ ಮುರ್ಕೊಂಡದ್ದು ಮತ್ತೆ ಹಚ್ಚಿಕೊಳಕ್ ಬರಂಗಿಲ್ಲ, ಅದಕ್ಕೆ ಸಿಟ್ಟಿನಾಗ ಇರಬೇಕ. ಆದ್ರೆ ಹುಷಾರಾಗಿರ್ರಿ, ಏನ್ ಬೇಕಾದೆ ಮಾಡ್ಬೇಡ್ರಿ. ನಿಮ್ಮೊಳಗ ಒಂದು ಬ್ಯಾಲೆನ್ಸ್ ಅಂತದ, ಆ ಬ್ಯಾಲೆನ್ಸ್ ಹಿಡ್ಕೊಂಡೇ ನೀವೆಲ್ಲ ವ್ಯವಹಾರಗಳು ಮಾಡ್ಬೇಕು. ಬ್ಯಾಲೆನ್ಸ್ ಔಟ್ ಮಾಡ್ಕೋಬಾರ್ದು, ಚಿತ್ತ ಸಮೇತ ಇಟ್ಕೋಬೇಕು, ಇಟ್ಕೊಂಡು ಎಲ್ಲ ವ್ಯವಹಾರಗಳು ಮಾಡ್ಬೇಕು. ಎಟ್ಟೆ ಕಿರಿಕಿರಿ ಆದ್ರೂ ಸಹಿತ ಬ್ಯಾಲೆನ್ಸ್ ನಾಗಿರ್ಬೇಕು. ಬ್ಯಾಲೆನ್ಸ್ ಕಳ್ಕೊಂಡ್ರಿ ನಿಮಗೂ ಅಪಾಯ, ಮುಂದಿದ್ದವರಿಗೂ ಅಪಾಯ. ಅದಕ್ಕೆ ಕ್ರೋಧ ಅಂದ್ರೆ ಏನೇನ್ ಸೇರ್ಕೊಂಡಾಯ್ತು ಗೊತ್ತಾ? ಏನೇನ್ ಸೇರ್ಕೊಂಡಾಯ್ತು? ಆಕಾಶದ ಚಿಕ್ಕ ಭಾಗದೊಡನೆ ಅಗ್ನಿ ಸೇರ್ಕೊಂಡು ಕ್ರೋಧ ಸ್ಟಾರ್ಟ್ ಆಯ್ತು. ಮತ್ತೆ ಶೋಕ, ಶೋಕ ಆಕಾಶದ ಮುಖ್ಯ ಭಾಗ, ಮುಖ್ಯ ಭಾಗ, ಅದ್ರೊಳಗೆ ಏನು ಸೇರಿಲ್ಲ. ಶೋಕ ಉಂಟಾದಾಗ ಏನಾಗುತ್ತದೆ? ಶೂನ್ಯ ಆವರಿಸುತ್ತದೆ. ನಿಮಗೆ ನಿಜವಾದ ಶೋಕ ಉಂಟಾಗಿತ್ತು ಅಂತಂದ್ರೆ ನಿಮ್ಮ ತಲೆ ಏನೂ ಕೆಲಸ ಮಾಡಲ್ಲ. ದುಃಖ ಆದಾಗ ಏನೂ ತಲೆ ಕೆಲಸ ಮಾಡಲ್ಲ, ಬಾಯಿಲಿಂತ ಏನೂ ಮಾತನಾಡ್ಲಿಕ್ಕೆ ಬರಲ್ಲ, ಮನಸ್ಸಿನೊಳಗೆ ಏನೇನು ಆಲೋಚನೆ ಉಂಟಾಗಲ್ಲ, ಅದಕ್ಕೆ ಶೋಕ ಅಂತಾರೆ. ಒಂಥರ ಆಕಾಶ ಖಾಲಿ 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 ಹೆಂಗಿರ್ತದ ಹಂಗ ಶೂನ್ಯ ಆವರಿಸಿ ಬಿಡುತ್ತದೆ. ಇದು ಶೋಕ ಏನದ, ಆಕಾಶದ ಅತಿ ಮುಖ್ಯವಾದ ಭಾಗ, ಮುಖ್ಯವಾದ ತತ್ವ, ಆಕಾಶದ ಸ್ವಂತ ತತ್ವ ಇದು. ಆಕಾಶದ ಗುಣ ಯಾವುದು? ಆಕಾಶದ ಶಬ್ದ, ಆಕಾಶದೊಳಗೆ ಶಬ್ದ ಉಂಟಾಗ್ತದ. ಮತ್ತ ಅದ್ರೊಳಗಿರೋದು ಒಂದು ತತ್ವ ಅದ, ಏನದ ಅಂದ್ರೆ ಶೋಕ ತತ್ವ. ನೋಡ್ರಿ, ಎಲ್ಲರೂ ಆಕಾಶದ ಕೆಳಗೆ ಬದುಕ್ಲಿಕ್ಕತ್ತಿರಿ, ಆಕಾಶದ ಒಳಗೆ ಬದುಕ್ಲಿಕ್ಕತ್ತಿರಿ. ನಮ್ಮ ಸುತ್ತಮುತ್ತ ಶೋಕ ಅನ್ನೋದು ಯಾವ ರೀತಿ ಆವರಿಸಿದೆ ಅನ್ನೋದು ತಿಳ್ಕೋಬೇಕು. ಆಕಾಶದಲ್ಲಿ ಶೋಕದ ಒಂದು ಸಂಪೂರ್ಣ ಭಂಡಾರ. ಕಲ್ಯಾಣಪ್ಪಾಜಿ ಮೀಟ್ ಮಾಡ್ಲಿಪ್ಪ.
ಆಕಾಶ ಶೋಕದ ಭಂಡಾರ. ಕೆಲ್ಲೆಯಲ್ಲಿ ಆಕಾಶದ ಅಂತ ಹೆಂಗ್ ಗುರ್ತು ಹೇಳ್ತೀರಿ? ದುಃಖದಲ್ಲಿದ್ರೆ ಕಿಟಿಕೆ ಹೊಡೆಯುವ ಮೂಲಕ, ಚಪ್ಪಾಳೆ ತಟ್ಟುವ ಮೂಲಕ ಆಕಾಶ ಆದ ಅಂತ ಗೊತ್ತಾಯ್ತು. ಆಕಾಶದಲ್ಲಿ ಏನಿದೆ ಅಂದ್ರೆ ಶೋಕ ಅನ್ನೋ ತತ್ವ ಇದೆ. ಹೆಂಗ್ ಕಂಡಿಡ್ದಾರ ನೋಡ್ರಿ? ಮರ್ತ್ಯಲೋಕ, ಮೃತ್ಯುಲೋಕ, ದುಃಖದ ಲೋಕ ಇದೆಲ್ಲಾನು ಇಲ್ಲದ ನೋಡ್ರಿ. ಶೋಕ ಅಂದ್ರೆ ಟೋಟಲ್ ಏನೇನೇನೇನೇನೇನು ತಿಳಿಲಾರ್ದಂಗ ಆಗಂತ ಒಂದು ಸ್ಥಿತಿ, ಶೂನ್ಯ ಆವರಿಸುವ ಸ್ಥಿತಿ. ಮತ್ತೆ ಶೋಕ ಮೋಹ, ನಾಲ್ಕನೇದು ಮೋಹ. ಮೋಹ ಏನಪ್ಪಾ ಅಂದ್ರೆ ಏನೇನ್ ಸೇರಿದೆ ಇದ್ರೊಳಗ? ಆಕಾಶದ ಒಂದು ಚಿಕ್ಕ ಭಾಗ ಜಲ ಸೇರಿದೆ. ಮತ್ತೆ ಜಲ ಸೇರ್ಯದ ಇದು ಮೋಹ. ನೀರಿಂದ ಏನ್ ಗುಣ ಅಪ್ಪ ಅಂದ್ರೆ ಸಂಗ್ರಹ ಆಗ್ತದ ಒಂದ್ ಕಡೆ, ಅದು ಹರಿಯುವುದು ಮತ್ತು ಸಂಗ್ರಹವಾಗುವುದು. ನಾನು ಮತ್ತು ನನ್ನದು ಅಂತೇನದಲ್ಲ, ಮಮಕಾರ ಮತ್ತು ಅಹಂಕಾರ ಏನದಲ್ಲ, ಈ ಬುದ್ಧಿ ಏನದ ಎದರಿಂದ ಬರ್ತದ ಅಂದ್ರೆ ಮೋಹದಿಂದ ಬರ್ತದ. ಮೋಹದೊಳಗೆ ಏನ್ ಸೇರ್ಯದ ಅಂದ್ರೆ ಆಕಾಶ ಮತ್ತು ಅದ್ರೊಳಗ ಜಲ ಸಂಗ್ರಹ ಆಗ್ತದ. ಜಲ ಅಂದ್ರೆ ಸಂಗ್ರಹ ಬುದ್ಧಿ, ಒಂದ್ ಕಡೆ ಎಲ್ಲರ ಹೋಗಿ ಜಮಾ ಆಗ್ತದ. ನಿಂತ ಅದಕ್ಕೇನಂತಾರ ಮೋಹ, ಮೋಹ ಅಂತ. ನೀರ್ ಎಕಡೆ ಇಳಿಜಾರನ್ ಇಳಿಜಾರ ಕಡೆ ಮುಂದ ಮುಂದ ಮುಂದೆ ಹರಿತದ, ಅದು ಹಿಂದೆ ಹರಿಯಂಗಿಲ್ಲ. ಮುಂದ ಮುಂದೆ ಹರಿತದ ಹೆಂಗ? ಹಿಂದರಿಯಂಗಿಲ್ಲ ಅದು. ಮೋಹ, ಮೋಹದ ಗುಣ ಇದು. ಮುಂದರಿಯೋದು ಹೆಂಗ ಇರ್ತದ? ಅಡದು ತಾಯಿ ತುತ್ತು ಕೊಟ್ಟು ಬೆಳೆಸಿರ್ತಾಳ, ಅಕ್ಕಿನ ಬಿಡ್ತದ, ಮುತ್ತು ಕೊಟ್ಟಕ್ಕೆ ಬಂದ್ ಕೂಡ್ಲೆ ಅಕ್ಕಿ ಕಡೆ ಹರಿತದ. ಮೋಹ ಅಕ್ಕಿನ ಬಿಡ್ತದ. 25 ವರ್ಷದ ಮಗನನ್ನ ಅಕ್ಕಿ ಏನ್ ಮಾಡ್ಬಿಡ್ತಾಳಂತ, 25 ನಿಮಿಷದಾಗ ಒಂದು ಮಂಗನನ್ನಾಗಿ ಮಾಡ್ಬಿಡ್ತಾಳಂತ. ಬಂದ್ ಮಗನನ್ನ ಮಂಗನನ್ನಾಗಿ ಮಾಡ್ಬಿಡ್ತಾಳ, ಅಕ್ಕಿ ಹೇಳ್ದಂಗ್ ಕೇಳಂಗ್ ಮಾಡಿಟ್ಕೊಂಡ್ಬಿಡ್ತಾಳಂತ. ಅವನಿಗೆ 25 ವರ್ಷ ಬೆಳೆಸ್ದಕ್ಕೆ ಅಕ್ಕಿ ಪರೇಷಾನ ಆಗ್ಬಿಡ್ತಾಳ. ಅಕ್ಕಿ ಹೇಳ್ತಾರೆ ನನ್ ಮಾತು ಕೇಳ್ತೇ ಇಲ್ಲ, ಏ ಇನ್ ಮುಂದ್ ಕೇಳಲ್ಲ. ಆಯ್ತು ನನ್ ಮಾತು ಕೇಳಕ್ಕೆ ಬೇರೆ ಬಂದಾಳ ಅಕ್ಕಿ, ಅಕ್ಕಿ ಕೇಳ್ದಂಗ್ ಕೇಳ್ತೀನಿ ಅಂತಿರ್ತಾನೆ. ನಿನ್ ಮಾತು ಕೇಳಬೇಕು ಯಾಕೆ ನಾವು? ಮೋಹ ಎಕಡೆ ಹರಿತ ಈಗ? ಮುಂದ್ ಕರೀತ ಹಿಂದ್ ಕರೀತ? ಮುಂದ್ ಕರೀತಿರ್ಪ, ಮುಂದ್ ಕರೆದು ಬಿಡ. ಮತ್ತ ಅವ ಏನರೇ ತಾಯಿ ಮಾತು ಕೇಳಿ ಹೆಣ್ತಿನ ನೆಗ್ಲೆಕ್ಟ್ ಮಾಡ್ಬಿಟ್ನಂತಂದ್ರೆ ಹೆಣ್ತಿರ್ ರಂಪ ಮಾಡ್ಬಿಡ್ತಾವ. ನಂದೇನಿಲ್ಲ ಇಲ್ಲಿ, ನಂದೇನದ, ನಂದ್ ಕೇಳೋರಿಲ್ಲ, ನಂದ್ ಹೇಳೋರಿಲ್ಲ ಅಂತ ಹೇಳಕ್ಕೆ ಸ್ಟ್ರೈಕ್ ಮಾಡಿ ಕಿರಿಕಿರಿಗಳು ಚಾಲು ಮಾಡ್ತಾವ. ಅವಾಗ ಇಡೀ ಊರ್ ಮಂದಿ ಎಲ್ಲ ಬಂದು ಏನ್ ಹೇಳ್ತಾರ ಅಂದ್ರ ಹೆಣ್ತಿ ಮಾತು ಕೇಳಂತೇ ಹೇಳ್ತಾರ. ಮುಂದೆ ಎಲ್ಲ ನೀನ್ ಹೇಳಬಾರ, ಆಕೆ ಕೈ ಆಗದಪ್ಪ, ಆಕೆ ಹೇಳಿ ಕೇಳ್ಬೇಕು, ಆಕೆ ಸಂಗಟ ಹೊಂದ್ಕೊಂಡು ಹೋಗು. ತಾಯಿಗೆ ಏನ್ ಮಾಡ್ಬೇಕು ಅಟ್ ಸೇವೆ ಮಾಡಿ ಅಟ್ಟೆ ಹೊರತು ಆಕಿ ಮಾತು ಕೇಳ್ಕೊಂಡು ಇಕ್ಕಿ ಸಂಗಟ ನೀನ್ ಹಿಂಗ ಇರ್ಬೇಡ. ಅಕ್ಕಿ ಮಾತೇ ಕೇಳತ್ತೆ ಎಲ್ಲೋರು, ಯಾಕಂದ್ರೆ ಅಕ್ಕಿ ಮಾತು ಕೇಳೋರೇ ಅದಾರ ಎಲ್ಲ. ಎಲ್ಲರೂ ಅದೇ ಅಸೋಸಿಯೇಷನ್ ಇರ್ತದ, ಅಕ್ಕಿ ಮಾತು ಕೇಳಂತ ಹೇಳ. ಊರ್ ಮಂದಿ ಎಲ್ಲರೂ ಕೂಡಿ ಎಲ್ಲರೇ ನಿಮ್ ತಾಯಿ ಮಾತು ಕೇಳಪ್ಪ, ತಾಯಿಯನ್ನ ಅಲಕ್ಷ ಮಾಡ್ಬೇಡ ಅಂತ ಯಾರು ಹೇಳ್ತಾರ? ಇಲ್ಲ. ಹುಲ್ ಅವರೇ ಇರ್ತಾರೆ, ಎಂಟ್ರ ಮತ್ ಕೇಳೋರೇ ಇರ್ತಾರೆ. ಒಬ್ಬ ರಾಜ ಯಾರು ಎಂಟ್ರ ಮಾತು ಕೇಳಲ್ಲ ಅವ್ರಿಗೆ ಪ್ರೈಸ್ ಕೊಡ್ತೀನಿ ಅಂತ ಹೇಳಿರ್ತಾನ. ಎಲ್ಲರೂ ಪ್ರೈಸ್ ಎಂತದ್ ಪ್ರೈಸ್ ಇಟ್ಬಿಟ್ಟಿರ್ತಾನ, ಪ್ರೈಸ್ ಎಲ್ಲರೂ ತಗೋಬೇಕಂತಾರ. ಕರೆ ಅದು ಎಂಟ್ರ ಮತ್ ಕೇಳ್ತೀವಲ್ಲ, ಅದ್ ಹೆಂಗಾಗ್ತದ ಸಾಧ್ಯ ಅಂತೇಳಿ ಹಿಂದಕ್ಕೆ ಸರಿದಿರ್ತಾರ. ಒಬ್ಬ ಬಂದು ನಿಂತು ಬಿಡ್ತಾನ ಅಲ್ಲಿ, ಒಂದು ಸ್ಟೇಜ್ ಮಾಡಿರ್ತಾರ. ನಾನ್ ಎಂಟ್ರ ಯಾರು ಎಂಟ್ರ ಮಾತು ಕೇಳಲ್ಲ ಅವ್ರು ಬಂದು ಇಲ್ಲಿ ನಿಂದಿರ್ಲಿ ಅಂತ. ತಾನ ಆಯ್ತು, ಅಲ್ಲಿ ಹೋಗಿ ಅವ ಘೋಷಣೆ ಮಾಡ್ಬೇಕು.
ನಾನು ನನ್ನ ಹೆಂಡತಿ ಮಾತು ಕೇಳುವುದಿಲ್ಲ ಅಂತೇಳಿ ಅಲ್ಲಿ ಘೋಷಣೆ ಮಾಡಿದ್ರು. ಘೋಷಣೆ ಮಾಡಿದ ಯಾರು ಬರಂಗೇ ಇಲ್ಲ, ಹೊತ್ತು ಮುಳಿಗ ಒಬ್ಬ ಬರ್ತಾನ ಬಂದ ಅಲ್ಲಿ ದಯೆ ನಾನು ನನ್ನ ಹೆಂಡತಿ ಮಾತು ಕೇಳಲ್ಲ ಕೇಳಲ್ಲ ಅಂದ್ಕೂಡ್ಲೇನೆ ನಮ್ ರಾಜ್ಯದಾಗ ಒಬ್ಬನರೆ ಅದನ್ನಲ್ಲ ಹೆಂಡತಿ ಮಾತು ಕೇಳಲಾರ್ದವ ಅದ್ಭುತ ವ್ಯಕ್ತಿ ಸಿಕ್ಕನಲ್ಲ ಅಂತ ರಾಜಾಗ ಖುಷಿಯಾಗಿ ಅವನಿಗೆ ಪ್ರೈಸ್ ಕೊಡ್ಬೇಕಂತ ರಾಜ ಹೋಗಿ ಏನಪ್ಪ ನಿನ್ನ ಜೀವನಕ್ಕೆ ಈ ರೀತಿ ಹೆಂಡತಿ ಮಾತು ಕೇಳಾರ್ದಂತ ಧೈರ್ಯ ಎಲ್ಲಿ ಬಂತು, ಹೆಂಗ್ ಬಂತು, ಎಷ್ಟು ನೀನು ಜೀವನ ಹೆಂಗ ನಡೆಸಿದಿ ಏನು ಅಂತೇಳಿ ರಾಜ ಒಂದೇನೋ ಪ್ರಶ್ನೆ ಕೇಳ್ತಾನ. ಈ ಒಂದು ಪ್ಲಾಟ್ಫಾರ್ಮ್ ಬಂದ್ ನಿಂತು ನೀ ಡಿಕ್ಲೇರ್ ಮಾಡ್ತಿದ್ದೆ ಅಂತಂದ್ರ ನಿನ್ನನ್ನು ಬಹಳ ವಿಶೇಷ ವ್ಯಕ್ತಿ ಅಂತ ಇದು ಮಾಡ್ಲಿಕ್ಕತ್ತೀನಿ. ಇಲ್ಲಿ ಬರುವುದಕ್ಕ ನಿನಗ ಸ್ಫೂರ್ತಿ ಹೆಂಗ ಉಂಟಾಯ್ತು ಅಂದ್ರ ನಾನು ಹೆಣ್ತಿ ಹೋಗಿ ನಿಂತು ಹೇಳಂದಳ್ರಿ ಅಕ್ಕಿ ಮತ್ ಕೇಳ ಬಂದ ಇಲ್ಲಿ ನಿಂತೀನಿ ಅಂತಂದಂತ. ಇದೇನಪ್ಪ ಇವನು ಅಕ್ಕಿ ಮತ್ ಕೇಳೋನೇ ಅದನ ಅಂತಂದ ಹಿಂಗ ಅದಕ್ಕ ಆಯ್ತು ಹೆಣ್ತಿ ಅಂದ್ಮೇಲೆ ಮುಂದ ಮೋಹ ಯಾಕಡೆ ಹರಿತದ ಅಕ್ಕಿ ಒಂದೆರಡು ಮಕ್ಕಳು ಆಡದ್ ಕೊಟ್ಲ ಅಂದ್ರೆ ಅವ್ರ ಕಡೆ ಹರಿತು ಮಕ್ಕಳ ಕಡೆ ಹರಿತು ಅದ ತಾವು ದೊಡ್ಡ ಉಲ್ಟಸಿದ ಮಾತಾಡ್ಲಿಕ್ಕೆ ಎತ್ಬಿಟ್ಟು ಅಂತಂದ್ರ ಏ ಇದು ಉಪಯೋಗ ಇಲ್ಲ ನಡಿ ಊದರ್ದೆ ಮುಂದ ಅವು ಒಂದೆರಡು ಮಕ್ಕಳು ಹರಿತಾವಲ್ಲ ಅಮ್ಮ ಮಕ್ಕಳ ಕಡೆ ಸುಮ್ಮ ಯಾವ ಇನ್ನೋಸೆಂಟ್ ಇರ್ತಾವ ಅದ್ರ ಕಡೆ ಹರಿತದ ಅವಾಗ ಇವ್ರಿಗೆ ಯಾರು ಎದ್ರಿಗೆ ಬೀಳ್ತಾರ ಅವ್ರ ಕಡೆ ದೂರ ಆಗ್ಬಿಡ್ತಾರ ಸಾಕ್ ನಡಿ ಯಾವ ಕೇಳ್ತಾವ ಮಾತಾ ಅಟ್ಟೆ ಮೊಳನಂಗಿತ್ತು ಅಂತಂದ್ರೆ ಅಲ್ಲಿ ತಾನೆ ಮಾತಾಡ್ಸ್ಕೊತ ಹೋಗೋದು ಯಾಕಂದ್ರೆ ತಾನು ಹೋಗು ಮೊಳ ಅವು ಒಂದಿಸ್ ಮೊಳಗಳು ಎಲ್ಲಿ ಮೊಳ ಎಲ್ಲಿ ಹುಷಾರ ಆತಾರ ಅಲ್ಲಿ ಗಾಬರಿ ಚಾಲು ಆಗ್ತದ ನೋಡ್ರಿ ಗುರು ಗಾಬರಿ ಆಗ್ಬಿಡ್ತಾನ ಯಾಕಂದ್ರೆ ಅವನ್ ಬಲ್ಲಿ ಇರೋದೇ ಒಂದು ಚಾರಣೆ ಬುದ್ಧಿ ಅದನ್ನ ಬಳಸಿ ಬದುಕ್ತಿರ್ತಾನ ಶಿಷ್ಯನ ಬಲ್ಲಿ ಬಾರಣೆ ಬುದ್ಧಿ ಬಂತಂದ್ರ ನನ್ ಹ್ಯಾಂಗಪ್ಪ ಇದು ಇನ್ ಮುಂದ ನಂದೇನು ನಡೆಯಲ್ಲಪ್ಪ ಅಂತೇಳಿ ಗಾಬರಿ ಆಗ್ಬಿಡ್ತಾನ ತಾಯಿ ಎಲ್ಲಿ ಗಾಬರಿ ಆಗ್ತಾಳಂದ್ರ ಮಕ್ಕಳು ತಾನು ಹೇಳ್ದಂಗ ಕೇಳ್ಕೊಂಡಿರತಾನೇ ಆಕಿಗೆ ಭಾರಿ ಸೆಕ್ಯೂರಿಟಿ ಯಾವಾಗ ತಾಯಿ ಮಾತು ಕೇಳಾರ್ದಂಗ ಆದು ಮಕ್ಕಳು ಅಂದಾಗ ಆಕಿ ತಾಯಿ ಗಾಬರಿ ಅಂತ ಮಾತ್ ಕೇಳ್ಕೊಂಡಿರೋ ತನಕ ಅಟ್ಟೆ ಚಲೋ ಅನ್ನಿಸ್ತಿರ್ತ ಮಾತ್ ಕೇಳೋದ್ ಬಿಟ್ರು ಚಲೋ ಆಗ್ತ ನಮ್ ಸಮಸ್ಯೆ ಹಿಂಗಾಗಿ ಮೊದಲು ತನ್ನ ಅಪೇಕ್ಷೆಗಳು ಅತಿ ಭಯಂಕರ ದೊಡ್ಡ ವಸ್ತು ಯಾರಿಗೆ ಯಾವ್ದಪ್ಪ ಅಂತಂದ್ರ ತಾಯಿ ಹುಟ್ಟಿದ ಕೂಸಿ ತಾಯಿ 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 ಎಲ್ಲರ ಸ್ವಲ್ಪ ಗಾಬರಿ ಆಯ್ತ ಅಂತಂದ್ರ ಅದ ಅಪ್ಪನ ಬಲ್ಲಿ ಓಡೋಗಲ್ಲ ಅದು ತಾಯಿ ಬಲ್ಲಿ ಓಡತ್ತು ತಾಯಿ ಬಲ್ಲಿ ಓಡೋಗಿ ತಾಯಿ ಬಲ್ಲಿ ಕೂತ ಅಂತಂದ್ರ ಭಾರಿ ಸೇಫ್ಟಿ ಅವಕ್ಕೆ ಮುಗಿತು ನನ್ಗಿನ್ ಯಾರು ಏನು ಮಾಡಕ್ ಸಾಧ್ಯ ಇಲ್ಲ ಅನ್ನಂಗ್ ತಾಯಿ ಬಲ್ಲಿ ಓಡತ್ತು ಅಂತ ತಾಯಿ ಮುಂದ ಒಂದಿನ ಹೆಂಡತಿ ಬಂದ್ಮೇಲೆ ಹೆಂಗ ಆಗ್ಬಿಡ್ತಾಳ ಅಂದ್ರ ಆಯ್ತು ಹೆಂಡತಿನೇ ಸೇಫ್ಟಿ ಆಗ್ಬಿಡ್ತಾಳ ಮುಂದ ಹೆಂಡತಿ ಆದ್ಮೇಲೆ ಮಕ್ಕಳ ಸೇಫ್ಟಿ ತಗೊಳ್ತಾನ ಮಕ್ಕಳ ಸೇಫ್ಟಿನೂ ಉಪಯೋಗ ಇಲ್ಲ ಅಂದ್ಮೇಲೆ ಮಾಮಕ್ಕಳ ಸೇಫ್ಟಿ ನೋಡ್ತಾನ ಹಿಂಗೆ ಅದ್ರಾಗೆ ಬಿದ್ದು ಸತ್ತೋಗ್ಬಿಡ್ತಾನ ಒಂಥರ ಸಗಣಿ ಹುಳ ಆದಂಗ ಆಗ್ಬಿಡ್ತಾನ ಲಾಸ್ಟ್ ಅದರ ಹಿಂದ ಜಗದ ನೆಂಟ ನೀನೊಬ್ಬನೇ ಕೂಡಲ ಸಂಗಮ ದೇವ ಅಂತೇಳಿ ಜಗತ್ತಿಗೆ ಒಬ್ಬನೇ ಒಬ್ಬ ನೆಂಟ ಒಬ್ಬನೇ ಒಬ್ಬ ಸಂಬಂಧಿಕ ಪರಮಾತ್ಮ ಒಬ್ಬನೇ ಎಲ್ಲ ಜೀವಿಗಳಿಗೆ ಅವನ ಸಂಬಂಧ ಯಾರು ಪಡ್ಕೋತಾರ ಅವ್ರ ಪರಮಾನಂದ ಪ್ರಾಪ್ತಿ ಹೊಂದುತ್ತಾರ ಸರ್ವ ದುಃಖ ನಿವೃತ್ತಿ ಹೊಂದುತ್ತಾರೆ ಅದಕ್ಕೆ ಮೋಹ ಏನಾಗ್ತದ ಬರೇ ಮುಂದ ಹರಿತದ ಹಿಂದಕ್ಕಿಂದಕ್ಕೆ ಹರಿಯಂಗಿಲ್ಲ ಹಿಂಗಾಗಿ ಮುಂದಿಂದ ಏನ್ ಡೆವಲಪ್ಮೆಂಟ್ ಆಗಿರ್ತದ ಅದ್ರ ಕಡೆನೆ ಲಕ್ಷ್ಯ ಇರ್ತದ ಅದಕ್ಕೆ ಹೊಸ ಮನೆ ಕಟ್ಟಿದ್ರೆ ಅದ್ರ ಮೇಲೆ ಲಕ್ಷ್ಯ ಮತ್ತೆ ಹೊಸ ಜೀವಿಗಳು ಹುಟ್ಟಿದ್ರೆ ಅದ್ರ ಮೇಲೆ ಲಕ್ಷ್ಯ ಹಳೆ ಜೀವಿಗಳ ನಾಯತ್ ಮುಗಿತಡಿ ಅಂತಿರ್ತಾರೆ ಮೋಹ ಇದು ಜಲ ಆಕಾಶದ ಚಿಕ್ಕ ಭಾಗ ಜಲದೊಡನೆ ಸೇರಿ ನಾನು ನನ್ನದು ಎಂಬ ಮೋಹ ಉಂಟಾಯಿತು ಮುಂದ ಇನ್ನ ಯಾವ್ದು ಉಳಿತು ಭಯ ಭಯ ಉಂಟ ಭಯ ಎಲ್ಲ ಚಂದ ಡೀಟೇಲ್ ಹೇಳ್ತಾರೆ ಇದೇನ ಸರಳ ನಾನ್ ಸ್ವಲ್ಪ ಸ್ವಲ್ಪ ಹೇಳಕತ್ತೀನಿ ಮುಂದೆ ಡೀಟೇಲ್ ಅದ ಇದು ಭಯ ಉಂಟಾಗದ ಅಂದ್ರೇನು ಆಕಾಶದೊಡನೆ ಏನ್ ಸೇರದ ಪೃಥ್ವಿ ಸೇರಿ ಏನಾಗ್ಬಿಡ್ತು ಭಯ ಆಗ್ಬಿಡ್ತು ಯಾವನಿಗೆ ಭಯ ಆಗಿರ್ತದ ಭಯ ಆದಂಗ ಭಯ ಆದಂಗ ಏನತ್ತನವ ನೆಲಕ್ಕೆ ಕುಸಿತನವ
ಪೃಥ್ವಿಗೆ ಸಮೀಪ ಆಗ್ತಾನ, ಕೆಳಗ್ ಉಳ್ಕೊತಾನ ಅವನು. ಭಯ ಆದಂಗ ಕೆಳಗ್ ಹೋಗ್ತಾನ ಅವನು, ಧೈರ್ಯ ಬಂದಂಗ ಉಲ್ಲಾಸ ಹೆಚ್ಚಾದಂಗ ಏನ್ ಮಾಡ್ತಾನ ಅವನು, ಆಕಾಶದ ಕಡೆ ಹೋಗ್ತಾನ, ಮ್ಯಾಲ ಆಡ್ತಾನ. ಪೃಥ್ವಿ ಕಡೆ ಬಂದ್ ಭಯ ಆಗ ಧೈರ್ಯ ಬಂದಂಗ ಆಕಾಶದ ಕಡೆ ಆಗ್ತಾವ, ಮ್ಯಾಲ ಹೋಗ್ತಾನ. ಭಯ ಬಂದಂಗ ಕೆಳಗ್ ಬರ್ತಾನ. ಪೃಥ್ವಿ ಸೇರಿ ಏನ್ ಮಾಡ್ತದ, ತಾನ್ ಕಡೆ ಜಗ್ಗಿ ಬಿಡ್ತದ, ಭಯ ಉಂಟಾದಾಗೆಲ್ಲ ಬಾಯ ಕಡೆ ಅಂತ ಸಾಕನೆ ಆಟ. ಕಾಮ ಕ್ರೋಧ ಶೋಕ ಮೊದಲಾದ ಮೋಹ ಭಯ ಇವು ಆಕಾಶದ ತತ್ವಗಳು ಅಂತ ಸಂಕ್ಷಿಪ್ತ ವಿವರಣೆ ಕೊಡುವಂತ ಹೇಳ್ತಾ ಇದ್ದೀನಿ. ಇದೆಲ್ಲ ಡೀಟೇಲ್ ಬರ್ತದ ಮುಂದೆ. ನೆಕ್ಸ್ಟ್ ಇದ್ರಾಗ ಏನಾರೇ ತಕ್ರಾರು ಅದ ಏನ್ರಿ? ಪೃಥ್ವಿ ಈಗ ಭಯ ಆದತ್ನಾಗ ಮೈ ಎಲ್ಲ ಕಲ್ಲಾದಂಗ ಆಗಿರ್ತದ. ಹಂಚ್ಕೊಂಡವನಿಗೆ ಏನ್ ಮಾಡ್ತಾರ ಗೊತ್ತಾ? ಬಾಂಜಿ ನಿಂತವನಿಗೆ ಏನ್ ಮಾಡ್ತಾರ? ಬಂದ್ ಒಂದಿಗೆ ಬೆನ್ನಿಗೆ ಒಂದೆರಡು ಬಡಿತಾರ. ಏ ಏನಾಗಲ್ಲ ಹೇಳು, ಯಾಕೆ ಗಾಬರಿ ಆಗಿದಿ? ಅವ್ರ ಸ್ಪರ್ಶದಿಂದ ಅವನಿಗೆ ಧೈರ್ಯ ಬರ್ತಿರ್ತದ, ಇಲ್ಲಾಂದ್ರ ಅದು ಕಲ್ಲು ಹಾಕೋತ್ ಹೋಗ್ತಿರ್ತದ. ಭಯ 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 ಆಗ್ತಿರ್ತದ ಅವ್ನ ಭಯಾನಕ. ಹಂಜದವ ಕಲ್ಲಾದಂಗ ಆತನ, ಅವನಿಗೆ ಒಂದ್ ಸ್ವಲ್ಪ ಬಡದು ಬಡದು ಚೈತನ್ಯ ತುಂಬುತ್ತಿರ್ತಾರ, ಬೆನ್ನಿಗೆ ತಲೆಗೆ ಬಡಿತಿರ್ತಾರ ಅವನಿಗೆ. ಹಂಚ್ಕೊಂಡು ಅವನಿಗೆ ಹಂಚಬೇಡ ಬಾ ಇಲ್ಲಿ ಅಂತ, ಯಾಕೆ ಹಂಚಿದೆ ಅಂತ ಅಂತ. ಈಗೆಲ್ಲ ಹಂಚಿಕೆಗೆ ಹೋಗ್ಬಿಡ ಆ ಯಮಧರ್ ಮನೆ ಬಂದ ನಿಂತರ ಅವನಿಗೆ ಹಂಗಾಗ್ಬಿಡ್ತಾನೆ. ಎಲ್ಲಿ ಭಯ ಅನ್ನದೇ ಇರ್ಲಿ, ವಾಯುವಿನ ತತ್ವಗಳು ಯಾವ್ಯಾವು? ಚಲನ ವಲನ ಧಾವನ ಆಕುಂಚನ ಪ್ರಸರಣ. ಚಲನ ವಲನ ಧಾವನ ಪ್ರಸಾರಣ ಆಕುಂಚ. ಪ್ರಸಾರಣ ಆಕುಂಚ. ಇಲ್ಲಿ ಏನು ಅವು ಒಂದರ ಕೆಳಗೆ ಒಂದು ಬರಿಬೇಕು. ವಾಯುವಿನ ಪಂಚೀಕರಣ ಐದು ತತ್ವಗಳು, ಚಲನ ವಲನ ಧಾವನ ಪ್ರಸಾರಣ ಆಕುಂಚನ ಬರ್ದು ಅದ್ರ ಮುಂದೆ ಈಕ್ವಲ್ ಟು ಹಾಕಿ ಏನ್ ಮಾಡ್ಬೇಕು, ಇದ್ರೊಳಗ ಐದು ತತ್ವಗಳವಲ್ಲ ಅದಕ್ಕೇನ್ ಮಾಡ್ಬೇಕು, ಅಷ್ಟುದ್ರಾಗ ವಾಯುವನೇ ಅದ ಈಗ ಇದ್ರಾಗ, ಅದಕ್ಕೆ ವಾಯು 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 ಅಂತ ಬರಿಬೇಕು ಐದು ಕಡೆ. ಈಕ್ವಲ್ ಟು ಹಾಕಿ ಐದು ಕಡೆ ವಾಯು ಬರ್ದು ಮತ್ತೇನ್ ಮಾಡ್ಬೇಕು, ಧಾವನ ಅಂತ ಏನದಲ್ಲ, ಧಾವನ ಏನದಲ್ಲ ಅದ್ರ ಮುಂದ ವಾಯುವಿನ ಮುಖ್ಯ ಭಾಗ ಅಂತ ಬರಿಬೇಕು. ಧಾವನ ಅಂದ್ರೆ ಓಡೋದು, ವಾಯುವಿನ ಮುಖ್ಯ ಭಾಗ, ಅದ್ರೊಳಗೆ ಏನೂ ಮಿಕ್ಸ್ ಇಲ್ಲ, ಪ್ಯೂರ್ ವಾಯುವಿಂದೇ ಫಾರ್ಮುಲಾ. ನೆಕ್ಸ್ಟ್ ಚಲನದೊಳಗೆ ಏನ್ ಸೇರಿಸ್ಬೇಕು, ನಡೆಯೋದು. ಚಲನ ಅಂದ್ರೆ ಚಲಿಸುವುದು, ಚಲಿಸುವುದು ಬೇರೆ ಓಡುವುದು ಬೇರೆ. ನಿಧಾನ ಕೂತಿದ್ರೆ ಚಲಿಸ್ತಾ ಇದೆ, ಫಾಸ್ಟ್ ಆಗಿ ಓದ್ತಿದ್ರೆ ಓಡ್ತಾ ಇದೆ, ಕಡಿಮೆ ಸಮಯದಲ್ಲಿ
ಕಡಿಮೆ ಸಮಯದಲ್ಲಿ ಹೆಚ್ಚು ದೂರವನ್ನು ಕ್ರಮಿಸುವುದಕ್ಕ ಓಡುವುದಂತಾರ ಧಾವನ. ಹೆಚ್ಚು ಸಮಯದಲ್ಲಿ ಕಡಿಮೆ ದೂರವನ್ನು ಕ್ರಮಿಸುವುದಕ್ಕ ಚಾಲನೆ ಅಂತಾರೆ. ಚಾಲನೆ ಮೊಬೈಲ್ ಹೊರಗೆ ಇಡ್ಕೊಂಡ್ ಬರೋದ್ ಬಿಟ್ಟಿಗೆ ನೋಟ್ಬುಕ್ ಹೊರಗೆ ಇಡ್ಕೊಂಡು ಬಂದು ನೋಟ್ಬುಕ್ ಈಗ ಹೇಳಕತ್ತೀನಿ ನಾನು ಆಗಳೆ ಹಿಂಗಾಯ್ಬಿಡ್ತು. ಕಸ ಹೊಡಿತಿರ್ತಾರ ಹೊರಗೆ ಬಂದ್ರೆ ಹಿಂಗಾಯ್ತು. ಚಲನ ಇದ್ರೊಳಗೆ ಏನ್ ಸೇರ್ಕೋತು? ವಾಯು ಪ್ಲಸ್ ಜಲತತ್ವ. ವಾಯು ಪ್ಲಸ್ ಜಲ ಎರಡು ಸೇರಿ ಏನಾಯ್ತು? ಚಲನ. ನೀವು ನಡೆಯಬೇಕಾದರೆ ಜಲತತ್ವ ಮತ್ತು ವಾಯು ಎರಡು ಕೆಲಸ ಮಾಡ್ತಿರ್ತಾವೆ. ನೆಕ್ಸ್ಟ್ ವಲನ. ಚಲನ ಅಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗದು, ಮುಟ್ಟದು, ಚಲಿಸುವುದು. ಅಲ್ಲಿ ಎರಡು ಪಾಯಿಂಟ್ ಇರ್ತಾವ, ಸ್ಟಾರ್ಟಿಂಗ್ ಪಾಯಿಂಟ್ ಅಂಡ್ ಸ್ಟಾಪಿಂಗ್ ಪಾಯಿಂಟ್ ಎರಡು. ಚಲನ ನೆಕ್ಸ್ಟ್ ಇದು ಗೊತ್ತಾಯ್ತಾ? ವಾಯುವಿನೊಳಗೆ ಜಲ ಸೇರಿ ಚಲನ ಆಯಿತು. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕ್ರಮಿಸುವುದಕ್ಕ ಚಲನ ಅಂತಾರೆ. ನೆಕ್ಸ್ಟ್ ಎರಡನೇದು ವಲನ. ಎರಡನೇದು ವಲನ. ಚಲನ ವಲನ. ವಲನ ಅಂದ್ರೇನು? ತಿರುಗೋದು, ಸುತ್ತಾಡೋದು, ಒಂದೇ ಕಡೆ ನಿಂತು ಸುತ್ತಾಡೋದು. ಹಿಂಗ ಸುಳಿ ಸುಳಿ ಅಂತಿರಲ್ಲ, ಅದು ಜಾಗ ಇನ್ನೊಂದ್ ಜಾಗಕ್ಕೆ ಹೋಗಂಗಿಲ್ಲ, ಅಲ್ಲೇ ಒಂದ್ ಕಡೆ ನಿಂತು ಎಲ್ಲವನ್ನ ತಿರುಗಿಸ್ತದದು ರೌಂಡ್. ವಲನ ಕುಂತಲ್ಲೇ ಅಲ್ಲಿ ತೂಕಡಿಸ್ತಿರ್ ನೋಡು, ಹಿಂಗ ಹಿಂಗ ಅಲ್ಲೇ ಆಡ್ತಿರ್ತಿರ್ ನೋಡು ವಲನ. ಕೆಲವೊಬ್ಬರಿಗೆ ಆ ಕ್ಯಾರೆಕ್ಟರ್ ಇರ್ತದ, ಕುಂತಲ್ಲೇ ಹಿಂಗ ಹಿಂಗ ಅಳಾಡ್ತಿರ್ತಾರ, ಒಂಥರ ತೂಗ್ತಿರ್ತಾರ, ತೊಟ್ಟಲ ತೂಗದಂಗ ತೂಗ್ತಿರ್ತಾರ. ಯಾರಿಗಾರ ಅದೇ ನನ್ ಕ್ಯಾರೆಕ್ಟರ್ ಕುಂತಲ್ಲೇ ಕೂತ್ ತೂಗದ ಸಂತೋಷ ಆದಾಗ ತೊಟ್ಲದಾಗ ತೂಗದಂಗ ತೂಗ್ತಿರ್ತೀರಿ, ಕುಂತಲ್ಲೇ ಕೂತಿರ್ತೀರಿ, ತೂಗ್ತಿರ್ತೀರಿ. ಯಾರು ಬಲ್ಲರ ಅದ ಹಂಗ ಹಂಗ ಮಾಡೋದು? ಈ ಪ್ರವಚನ ಹೇಳ್ತೇವೆ, ಕೇಳ್ತಾ ಇರ್ತೀರಿ, ಇಲ್ಲಿ ಹೇಳ್ತಾ ಇರ್ತೀವಿ, ಹೇಳುವಾಗ ನಿಮಗ್ ಖುಷಿ ಆತಿರ್ತದ, ಹಿಂಗ ತೂಗ್ತಿರ್ತೀರಿ ಕುಂತಲ್ಲೇ ಜಾಗ ಅದೇ ಜಾಗದಾಗ ಕೂತೆ ಹಿಂದ್ಕ ಮುಂದಕ ತೂಗ್ತಿರ್ತೀರಿ ಖುಷಿಯಾಗಿ. ಯಾವುದೇ ಒಂದು ಖುಷಿ ಸುದ್ದಿ ಕೇಳಿದ್ರೆ ಅಂದ್ರೆ ತೂಗ್ತೀರಿ. ಯಾರಿಗಾರ ಅದ ಹಂಗ ಏನ್ ಗಟ್ಟಿ ಕಲ್ ಕೂತಂಗ ಕುಂದಿರ್ತೀರ? ಅದೇ ಮತ್ತೆ ಖುಷಿಯಾಗಿ ತೂಗ್ತಾ ತೂಗಾಡ್ತಿರ್ತಾರ ಒಳಗೆ. ನಿಮಗೊಬ್ಬರಿಗೆ ಅದ, ಮತ್ ಇನ್ನೊಬ್ರು ಯಾರಿಗದಪ್ಪ ಅಂದ್ರ ಮಹಿಳೆಯರೊಳಗ ನಾನ್ ನೋಡಿದ ಪ್ರಕಾರ ಈ ಜಗು ಆಂಟಿ ಜಗದೇವಿ ಕಲ್ಯಾಣ್ ಶೆಟ್ಟರ್ ಅವ್ರು ಖುಷಿ ಪಟ್ರ ಅಂದ್ರೆ ತೂಗ್ತಿರ್ತಾರ, ಖುಷಿ ಆಗ್ತಿರ್ತಾರ. ಅವ್ರ ಬಲ್ಲಿ ಒಂದ್ ಅದ ಕರೆಕ್ಟ್ ಏನ್ರಿ ನಾ ಹೇಳೋದು? ಕರೆಕ್ಟ್ ಅದಾರ ಹಂಗ ಅದ. ಅವ್ರ ಪ್ರವಚನ ಕೇಳಾಗ ಎರಡ್ ಮೂರು ದಿವಸ ಕೇಳಿದ್ರು, ಖುಷಿಯಾಗಿ ತೂಗಾಡ್ತಿದ್ರು ಅವ್ರು, ಅಷ್ಟು ಸಂತೋಷ ಆಗ್ಲಿಕ್ಕತ್ತಿತ್ತು ಅವ್ರಿಗೆ. ಆ ಸಂತೋಷ ಏನಾಗ್ತದ ವ್ಯಕ್ತ ಆಗ್ತಿರ್ತವ್ ತೂಗಾಡೋದರ, ಆ ರೀತಿ ಅನುಭವಿಸ್ತಿರ್ತಾರ ಅವ್ರು. ಅಮೃತ ಪಾನ, ಜ್ಞಾನದ ಅಮೃತ ಪಾನ ಅನುಭವಿಸಿ ಕೆಲವೊಬ್ರು ಗಟ್ಟಿ ಕೂತ ಕೇಳ್ತಿರ್ತಾರ, ಕೆಲವೊಬ್ರು ಏನ್ ಮಾಡ್ತಿರ್ತಾರ ಖುಷಿಯಾಗಿ ತೂಗಾಡ್ತಿರ್ತಾರ. ಮತ್ತೆ ಮೂರನೇದವ್ರು ಯಾರಂದ್ರ ನಾನು. ನಾನಂತೂ ಪೂರ್ತಿ ಕೂತೀನಿ ಅಂದ್ರೆ ಖುಷಿ ಆಯ್ತಂದ್ರೆ ತೂಗಾಡ್ಲಕತ್ತು ಬಿಡ್ತೀನಿ, ತೂಗಾಡ್ಕೋತ ತೂಗಾಡ್ಕೋತ ನಿಂತು ಕುಣಿದಾಡಷ್ಟು ಖುಷಿ ಆಗ್ಬಿಡ್ತು ಅಷ್ಟು ಆನಂದ. ಅದಕ್ಕೆ
ಸೇರಿರ್ತಾವ ಇದ್ರಾಗ? ವಾಯುವಿನ ವಾಯುವಿನ ಚಿಕ್ಕ ಭಾಗ ಅಗ್ನಿ. ಅಗ್ನಿ ವಲನ ಗಿಡಗಳು ಅಳ್ಯಾಡ್ತಾವ ನೋಡ್ರಿ ಮನುಷ್ಯರ್ ಬಿಡ್ರಿ ಕಟ್ ಮನುಷ್ಯರ್ ಏನಕ್ ಮಾಡ ಗಿಡ ಮತ್ತ ಎಲ್ಲಿ ಹೋಗ್ತಾವ ಎಲ್ಲಿಗರಿ? ಪ್ರಾಣಿಗಳು ಓಡಾಡ್ತಾವ, ಗಿಡಗಳು ಏನ್ ಮಾಡ್ತಾವ? ಅಲ್ಲೇ ಅಲ್ಲೇ ಅದಕ್ಕೆ ವಲನ ಅಂತಾರ, ಮತ್ತಿನ್ನೇನಿಲ್ಲ. ಒಂದ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಗಿಡಗಳು. ಅಮ್ಮದ ಅವ್ರ ಜಾಗ ಫಿಕ್ಸ್ ಇರ್ತದ, ಹಿಂದಿನ ಜನ್ಮ ಜಗ್ಗಿ ಓಡಾಡ್ಬಿಟ್ಟಿರ್ತಾವ, ಅದಕ್ಕೆ ಈ ಜನ್ಮಗ್ ಏನ್ ಮಾಡ್ಬಿಟ್ಟಿರ್ತಾನ ಫಿಕ್ಸ್ ಮಾಡ್ಬಿಡ್ತಾನ, ನೀವ್ ಓಡಾಡೋದ್ ಸಾಕು, ಒಂದ್ ಕಡೆ ಇದ್ ಕೆಲ್ಸ ಮಾಡ ಅಂತ ಹೇಳಿ. ಕೆಲವೊಬ್ರು ಏನ್ ಕೆಲ್ಸ ಮಾಡಲ್ಲ, ಬರೀ ಓಡಾಡ್ತಿರ್ತಾರ, ಓಡಾಡದೆ ಓಡಾಡೋದು ಓಡಾಡ. ಏನ್ ಮಾಡಿರ್ರಿ? ಏನು ಇಲ್ಲ. ಈ ಊರ್ಲಿಂತ ಆ ಊರಿಗೆ ಹೋಗಿರ್ತಾರ, ಫೋನ್ ಮಾಡಿದಾಗ ಅವ್ ಆ ಊರಾಗ ಅದೇನ್ರಿ ಈ ಊರ ಏನ್ ಮಾಡ್ತೀರಿ? ಎಲ್ಲಿ ಅಲ್ಲಿ ಹೋಗಿ ಏನು ಮಾಡಿರಲ್ಲ, ಸುಮ್ನೆ ಓಡಾಡ್ತಿರ. ಅದಕ್ ಬ್ರಹ್ಮ ಏನ್ ಮಾಡ್ಬಿಡ್ತಾನ, ಸಾಕಪ್ಪ ನೀವ್ ಓಡಾಡಿದ್ದು ಕೋಟ ಬಹಳ ಆಯ್ತು, ಇನ್ನು ಒಂದ್ ಕಡೆ ಫಿಕ್ಸ್ ಆಗಿ ಕುಂತು ಜಗತ್ತಿನ ಸೇವಾ ಮಾಡಿ ನೀನು ಅಂತೇಳಿ ಅವ್ ಗಿಡಗಳಿಗೆಲ್ಲ ಫಿಕ್ಸ್ ಮಾಡ್ಬಿಟ್ಟಿರ್ತಾನೆ. ಎಲ್ಲ ಎಲ್ಲಿ ಅಲ್ಲಾಡಂಗಿಲ್ಲ, ಏನು ಇಲ್ಲ, ಫಿಕ್ಸ್ ಕುಂದ್ರ ಒಂದ್ ಕಡೆ. ಹೆಂಗಿರ್ತಾವ 200 ವರ್ಷ 300 ವರ್ಷ 500 ವರ್ಷ ಗಿಡಗಳು ಒಂದ್ ಕಡೆ ಫಿಕ್ಸ್ ಕುಂತ ಸೇವಾ ಮಾಡ್ತಾವ. ಅದಕ್ಕ ವಲನ ಮುಂದೆ ಧಾವನ ಓಡೋದ್, ಗಾಳಿ ಕೆಲ್ಸ ಓಡೋದ್, ಒಟ್ಟ ಸುಮ್ಮನೆ ಇರಂಗಿಲ್ಲ. ಓಡಿದ್ದೇ ಓಡಿದ್ದೆ ಓಡಿದ್ದೇ ಓಡಿ ಓಡಿದ್ದೆ ಓಡಿ ಎಲ್ಲಿ ಸುಮ್ಮನೆ ಇರಂಗಿಲ್ಲ. ಧಾವನ ನೀವೇನ್ರ ಓಡ್ಲಕತ್ತೀರಿ ಅಂತಂದ್ರೆ ನಿಮಗ್ ದಮ್ ಬರ್ಲಕತ್ತದಂದ್ರೆ ನಿಮ್ಮೊಳಗಿನ ವಾಯುವಿನ ತತ್ವ ಕಡಿಮೆ ಆಗ್ಯದ ಅಂತ. ಓಡಿದ್ರ ದಮ್ ಬರ್ಲಿಲ್ಲ, ಚೆನ್ನಾಗಿ ಓಡ್ತಿದ್ರಿ ಅಂತಂದ್ರೆ ನಿಮ್ಮೊಳಗೆ ಆಕ್ಸಿಜನ್ ಲೆವೆಲ್ ಚೆನ್ನಾಗಿದೆ ಅಂತ. ಧಾವನ ಆ ಕರೋನಾ ಆದವ್ರಿ ನೋಡ್ತಿರ್ತಾರ ನೋಡ್ರಿ, ಆಕ್ಸಿಜನ್ ಲೆವೆಲ್ ಎಷ್ಟಿರ್ಬೇಕು ಎಷ್ಟಾದ ಅಂತೇಳಿ. ಹಂಗ ಧಾವನ ಓಡದ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಪ್ರಸಾರಣ. ಪ್ರಸಾರಣ ಅಂದ್ರೆ ಅಗಲಾಗದು, ದಪ್ಪ ಆಗದು. 70 ಕೆಜಿ ಇದ್ದವರು 100 ಕೆಜಿ ಆಗದು, 100 ಕೆಜಿ ಇದ್ದವರು 120 ಕೆಜಿ ಆಗದು. ಇದಕ್ಕೇನಂತಾರ ಅಂದ್ರೆ ಒಬ್ಯಾಸಿಟಿ ಅಂತಾರ. ದಪ್ಪ ಆಗದು, ಬೊಜ್ಜು ಬೊಜ್ಜು ಬೆಳೆಸ್ಕೊಳ್ಳೋದು. ಪ್ರಸಾರಣ ಬೊಜ್ಜು ಬೆಳೆಯುವಿಕೆ. ಇಂಗ್ಲಿಷ್ ನಾಗ ಒಬ್ಯಾಸಿಟಿ ಅಂತಾರೆ ಇದಕ್. ಅದಕ್ಕೆ ಇದು ಎದರಿಂದ ಆಗಕತ್ತದ ದಪ್ಪ ಆಗದು? ದಪ್ಪ ಆಗದು ಬಾಡಿ, ಈ ಶರೀರ ದಪ್ಪ ಆಗದು ಎದರಿಂದ ಆಗ್ಲಿಕ್ಕತ್ತದ? ಪೃಥ್ವಿಯಿಂದ. ಆಕಾಶದೊಳ ವಾಯು ಒಬ್ಯಾಸಿಟಿ ಅಥವಾ ಬೊಜ್ಜು ಬೆಳೆಯುವಿಕೆ. ಈ ದೇಹ ಉಬ್ಬುತ್ತದ, ಯಾದರಿಂದ ಉಬ್ಬುತ್ತದ? ಗಾಳಿಗೆ ಉಬ್ಬುತ್ತದ, ಇದು ತಿಳ್ಕೊಂಬಿಡ್ರಿ ನೀವು. ವಾಯು ನಿಂತು ಉಬ್ಬುತ್ತ ಆಕಾಶ ತತ್ವ ಅಂತೂ ಆದ. ಆಕಾಶ ತತ್ವದ ಜೊತೆಗೆ ವಾಯು ಸೇರ್ಕೊಂಬಿಟ್ತು ಅಂತ ಅಂದ್ರೆ ಮುಗಿತ್ತು, ಉಬ್ಬಲಕತ್ ಬಿಡ. ವೇರಿಯಸ್ ವೆರೈಟೀಸ್ ಆಫ್ ಗ್ಯಾಸಸ್ ಶರೀರದೊಳಗ ಗ್ಯಾಸ್ಗಳು ತುಂಬಿಡ್ತಾವ. ಬಲೂನಾಗ ಹೆಂಗ ಗಾಳಿ ತುಂಬುತ್ತದ ಹಂಗ ತುಂಬಿ ಬಾಡಿ ಉಬ್ಬಿಕೊಂಡು ಕೂತ್ ಬಿಡ್ತಾವ. ದೊಡ್ಡ ಶರೀರ ಏಟ್ ದಪ್ಪ ಆಗ್ಯಾರಪ್ಪ, ಕುಂತ್ರ ಹೇಳಕ್ ಬರಲ್ಲ, ಎದ್ರ ಕೂಡ್ಲಕ್ ಬರಲ್ಲ. ಹಟ್ಟಿ ನೋಡಿದ್ರೆ ಕೈಕಾಲ್ಡು ಹಟ್ಟಿ ಡುಮ್ಮ, ಕೈಕಾಲ್ ಸಣ್ಣ ಏನಂತಿರ್ತಾರಲ್ಲ, ಹಂಗಾಗ್ಬಿಡ್ತು. ಏನ್ ನೋಡ್ಬೇಕಿದು? ಹಂಗೆ ಹವಾ ಹೊಡೆದಂಗ ಉಬ್ಬಿದ ಅಂತಾರ. ಏನ್ರಿ ಹಿಂಗ್ಯಾಕ ಹವಾ ಹೊಡೆದವ್ರಂಗ ಉಬ್ಬು ಉಬ್ಬಿದೆ ಅಂತಾರ? ಹಿಂಗಾಗದ್ ಎದರಿಂದ ಆಗ್ತಾರ ಅಂದ್ರೆ ವಾಯುವಿಗೆ ಆಗ್ತಾರ. ಇವ್ರಿಗೇನ್ ತಿಳ್ಕೊಂಡ್ಬಿಟ್ಟಾರ, ನಾವ್ ತಿನ್ನ ಕೂಳಲಿಂತ ದಪ್ಪ ಆತೀವಿ ಅಂತ ತಿಳ್ಕೊಂಡು ಊಟ ಬಿಡ್ತಾರ. ಊಟ ಬಿಟ್ರೆ ವೀಕ್ ಆಗ್ತಾರ.
ಊಟಕ್ಕ ಅವ್ರ ದಪ್ಪ ಆಗಿದ್ದಕ್ಕೆ ಸಂಬಂಧನೆ ಇಲ್ಲ. ಅವ್ರ ಊಟ ಏನ್ ಮಾಡ್ಬೇಕು ಮಾಡ್ತಾನೆ ಇರ್ಬೇಕು. ಯಾಕಂದ್ರ ಅಷ್ಟು ದಪ್ಪ ಆದ ಶರೀರವನ್ನ ಪೋಷಣೆ ಮಾಡ್ಬೇಕಾದ್ರೆ ಅಷ್ಟು ಆಹಾರ ಬೇಕೇ. ಅದಕ್ಕ ಎಷ್ಟ ಆಹಾರ ತಿನ್ಬೇಕು, ಎಷ್ಟು ಹಸಿವಾಗ್ತದ ಅಷ್ಟು ಉಣ್ಣೆ ಬೇಕವ್ರು. ಊಟ ಮಾಡಿದಕ್ಕೆ ದಪ್ಪ ಆಗಿಲ್ಲ, ದಪ್ಪ ಆಗಿದ್ದಕ್ಕೆ ಹೆಚ್ಚು ಊಟ ಮಾಡ್ಬೇಕಾಗ್ಯದ ಅಷ್ಟೇ. ದಪ್ಪ ಆಗಿದ್ದಕ್ಕೆ ಕಾರಣ ಊಟ ಅಲ್ಲ, ದಪ್ಪ ಆಗಿದ್ದಕ್ಕೆ ಕಾರಣ ಗಾಳಿ. ಅದಕ್ಕೆ ಏನ್ ಮಾಡ್ಬೇಕು, ಗಾಳಿ ಚೆನ್ನಾಗಿರ್ಬೇಕು, ಒಳಗ ಪ್ರಾಣವಾಯು ಚೆನ್ನಾಗಿರ್ಬೇಕಂದ್ರೆ ಪ್ರಾಣವಾಯು ನಿಯಂತ್ರಣ ಮಾಡುವುದಕ್ಕ ಯೋಗ ಪದ್ಧತಿ ಒಳಗ ಏನದ? ಪ್ರಾಣಾಯಾಮ. ಪ್ರಾಣಾಯಾಮ ಮಾಡ್ಬೇಕು. ಊಟ ಬಿಡೋದ್ರಿಂದ ತೆಳಗಾಗಲ್ಲ, ಪ್ರಾಣಾಯಾಮ ಮಾಡಿ ಕ್ರಮಬದ್ಧವಾದ ಪ್ರಾಣಾಯಾಮ ಮಾಡಿದ್ರೆ ಆಟೋಮೆಟಿಕ್ ಅವ್ರ ಬೊಜ್ಜು ಕರಗ್ತಾವ. ಏ ಅದಕ್ಕ ಇದಕ್ಕ ಏನ್ ಸಂಬಂಧ ರೀ ಅಂತ ಅರ್ಥ ಮಾಡ್ಕೊಳ್ಳಾರ್ದವ್ರಿಗೆ ಏನು ಹೇಳಕ್ಕಾಗಲ್ಲ. ಇದು ನೋಡಿ ಹೆಂಗ ಪ್ರಾಣಾಯಾಮ ಮಾಡಂತಾರ, ಊಟ ಮಾಡಂತಾರ, ಮ್ಯಾಲ ಪ್ರಾಣಾಯಾಮ ಮಾಡಿದ್ರೆ ಏನ್ ಸಂಬಂಧ ಅದ? ಅದಕ್ಕಂತಾರ ನಿನ್ ಶರೀರ ಉಬ್ಬಿದ್ದು ಊಟಕ್ ಸಂಬಂಧ ಇಲ್ಲಪ್ಪ, ಗಾಳಿಗೆ ಸಂಬಂಧ ಅದ ಅಂತ ಪೀತಾಂಬರ್ಜಿ ಹೇಳ್ತಾರ. ಪಂಚೀಕರಣ ಸೈನ್ಸ್ ಅದ, ಇದು ಮೆಡಿಕಲ್ ಸೈನ್ಸ್ ಅದ. ಅದಕ್ಕ ಎಸ್ ಕಂಪನಿಗಳು ತಯಾರಾಗ್ಯಾವ, ವೇಟ್ ಗೇನ್ ವೇಟ್ ಲಾಸ್ ಅಂತೇಳಿ ದೊಡ್ಡ ಮಾಫಿಯಾ ಇದು. ರೊಕ್ಕ ತಿನ್ನಕ್ ಜಗ್ಗಿ ರೊಕ್ಕ ಹೊಡಿತಾರ. ಒಂದ್ ಸಣ್ಣದ ಒಂದ್ 200 ಗ್ರಾಮಿಂದ ಒಂದು ಪೌಡರ್ ಕೊಡೋದು, ಕಲಾಸ್ 2,000-3,000 ರೂಪಾಯಿ ಬಿಲ್ ಮಾಡೋದು. ನೀರು ಬಂದ್ ಮಾಡ್ರಿ. ಸೊನ್ನೆ ತಂದು ಕಣ್ಣು 100-200 ರೂಪಾಯಿಗಷ್ಟು ಏನಾರ ಔಷಧ ಕೊಡೋದು, ಜಗ್ಗಿ ಚಾರ್ಜ್ ಮಾಡೋದು. ವೇಟ್ ಗೇನ್ ವೇಟ್ ಲಾಸ್ ಅಂತದಕ್ಕಿಂತ ಇಲ್ಲಿ ನಾವು ಕೊಡ್ತಾ ಇರೋ ಮೆಡಿಸನ್ ಕರೆಕ್ಟ್ ಅದ ಸಜೆಷನ್. ಪ್ರಾಣಾಯಾಮ, ಪ್ರಾಣಾಯಾಮ ಮಾಡೋದ್ರಿಂದ ಶರೀರ ದಪ್ಪನು ಆಗಲ್ಲ, ತೆಳ್ಳನು ಆಗಲ್ಲ, ಶರೀರದ ಒಂದು ಸೈಜ್ ಚೆನ್ನಾಗಿರ್ಬೇಕು. ಶರೀರ ಲವಲವಿಕೆಯಿಂದ ಇರ್ಬೇಕಾದ್ರೆ ಪ್ರಾಣಾಯಾಮ ಮಾಡಬೇಕು. ಪ್ರಾಣಾಯಾಮದೊಳಗ ಬಹಳ ವೆರೈಟಿ ವೆರೈಟಿ ಪ್ರಾಣಾಯಾಮ ಅದಾವ. ಅದ್ರಾಗ ನಾವು ಒಂದ್ ಪ್ರಾಣಾಯಾಮ ಸಮೃದ್ಧಿ ಪ್ರಾಣಾಯಾಮ ಅಂತ ಹೇಳ್ತೀವಿ. ಎರಡೂ ಮೂಗಲಿಂದ ಗಾಳಿ ಫುಲ್ ಒಳಗ್ ತಗೋಬೇಕು, ಒಳಗ ಹಂಗೆ ಸ್ವಲ್ಪ ನಿಲ್ಲಿಸ್ಬೇಕು. ನಿಮ್ ಕೆಪಾಸಿಟಿ ಮುಗಿದ ಮೇಲೆ ಮತ್ತೆ ನಿಧಾನವಾಗಿ ಗಾಳಿ ಹೊರಗ್ ಬಿಡ್ಬೇಕು, ಮತ್ತೆ ಖಾಲಿ ಮಾಡಿದ ಮೇಲೆ ಅಷ್ಟೇ ಪ್ರಮಾಣದಷ್ಟು ಸಮಯ ಖಾಲಿ ಬಿಡ್ಬೇಕು. 4 ಸೆಕೆಂಡ್ ಒಳಗ್ ತಗೊಂಡ್ರೆ ಪೂರಕ ಅಂತಾರ, ಅದೇ ಈಕ್ವಲ್ ಸಮ್ ಸೆಕೆಂಡ್ 4 ಸೆಕೆಂಡ್ ಒಳಗೆ ನಿಲ್ಲಿಸಿದರೆ ಕುಂಭಕ ಅಂತಾರ, ಮತ್ತೆ 4 ಸೆಕೆಂಡ್ ತನಕ ನಿಧಾನವಾಗಿ ಗಾಳಿ ಹೊರಗ್ ಬಿಟ್ರೆ ರೇಚಕ ಅಂತಾರ, ಮತ್ತೆ 4 ಸೆಕೆಂಡ್ ನೀವು ಅದನ್ನ ಹಂಗೆ ಖಾಲಿ ಇಟ್ಕೊಂಡ್ರೆ ಅಂದ್ರೆ ಶೂನ್ಯಕ ಅಂತಾರ. ಹಿಂಗ ಎರಡೂ ಮೂಗಿನ ಹೊರಳೆಯಿಂದ ಏಕಕಾಲದಲ್ಲಿ ಮಾಡುವ ಪ್ರಾಣಾಯಾಮಕ್ಕ ಏನ್ ಮಾಡ್ಬೇಕು, ಸಮೃದ್ಧಿ ಪ್ರಾಣಾಯಾಮ ಅನ್ನಬೇಕು. ಇನ್ನ ಪ್ರಾಣಾಯಾಮದೊಳಗ ಬಹಳಷ್ಟು ವೆರೈಟಿಗಳು ಅದಾವ. ಬಹಳ ಬಹಳ ತಿಳ್ಕೊಂಡವ್ರು ಯಾರಪ್ಪ ಅಂತಂದ್ರ ನಮ್ಮ ದದ್ಯಂಗ ಮಹರ್ಷಿಗಳು ಅಂದ್ರೆ ಯಾರು, ದಿವ್ಯಾನಂದ ಸ್ವಾಮಿಗಳು, ಮತ್ತೆ ದೇವೇಂದ್ರ ಇವರು, ಮತ್ ನಿಮ್ಮದ್ರಾಗೂ ಮತ್ತಿನ್ನೇ ಯಾರ್ಯಾರು ಇದಿರೋ ನನಗ್ ಗೊತ್ತಿಲ್ಲ. ಅವ್ರಿಬ್ರಂತೂ ಎಕ್ಸ್ಪರ್ಟ್ಗಳು ಅದಾರ ಈ ಪ್ರಾಣಾಯಾಮ ಯೋಗಾಸನ ಏನೇನ್ ಅದಾವ ಎಲ್ಲ ಮಾಡ್ತಾರ. ಮಾಂತೇಶ್ ಅವರು ಬ್ರದರ್ ಮಾಂತೇಶ್ ಅದರ ಅನ್ರಿ. ಶರೀರ ಚಂದಿದ್ರೆ ಮತ್ತೆ ಎಲ್ಲಾ ಸಾಧನೆ ಮಾಡ್ಲಕ್ ಸಾಧ್ಯ. ಶರೀರನೇ ಸರಿಗಿಲ್ಲ ಅಂತಂದ್ರೆ ಏನ್ ಮಾಡಕ್ ಆಗ್ತದ? ಅದಕ್ಕ ಪ್ರಾಣಾಯಾಮ ರೆಗ್ಯುಲರ್ ಆಗಿ ಮಾಡಬೇಕು. ಅದಕ್ಕೆ ಪ್ರಸಾರಣ. ಆಮೇಲೆ ಏನಪ್ಪಾ ಅಂತಂದ್ರೆ ಆಕುಂಚನ. ಆಕುಂಚನ ಅಂದ್ರೆ ವಾಯು, ವಾಯುವಿನ ಜೊತೆಗೆ ಪೃಥ್ವಿ ಸೇರ್ತು ಅಂತಂದ್ರೆ ಆಕುಂಚನ ಚಾಲು. ಸಣ್ಣಾಗಿ ಬಿಡುತ್ತೆ ಮಣ್ಣಾಗಿ, ಮಣ್ಣು ಮಣ್ಣಾದಂಗ ಆಗ್ಬಿಡುತ್ತದೆ ಸಣ್ಣಾಗಿ. ಮಣ್ಣಿನೊಳಗೆ ಏನ್ ಸೇರಿಸಿದ್ರು ಏನಾಗ್ತದೆ? ಇಂಥದೊಂದು 75-80 ಕೆಜಿ ಶರೀರ ಒಯ್ದ ಮಣ್ಣಾಗಿ ಇಟ್ಬಿಟ್ರಿ ಅಂತಂದ್ರ ಅದೇನಾಗ್ತದೆ? ಸಣ್ಣ ಪುಡಿ 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 ಮಾಡಿ ಸಣ್ಣ ಆಕುಂಚನ ಮಾಡ್ಬಿಡ್ತದ, ಅದೊಂದು ಈಟೆ ಮಾಡ್ಬಿಡ್ತದ ಅಷ್ಟೇ. ಸಣ್ಣ ಮಾಡೋದು ನೋಡ್ರಿ, ಅದು
ಹತ್ತಿ ಮಾಡೋದಕ್ಕ ಆಕುಂಚನ ಆಕುಂಚನ ಅಂತಾರೆ. ಆ ಕೆಲ್ಸ ಏನದ, ವಾಯು ತತ್ವದ ಜೊತೆಗೆ ಪೃಥ್ವಿ ಸೇರ್ತಂದ್ರ ದೊಡ್ಡದ ಕಬ್ಬಿಣ ಸಾಮಾನುಗಳ ಸಹಿತ ಕರಗಿಸಿ ಏನ್ ಮಾಡ್ತದ, ಸಣ್ಣ ಮಾಡಿ ಸ್ವರಗಿಸಿಟ್ಬಿಡ್ತದ. ಪೃಥ್ವಿ ಕೆಲ್ಸ ಹೆಂಗದ ನೋಡ್ರಿ, ಅದ ಏನಾದ್ರೆ ಅದ್ರ ಇಟ್ರಿ ಅಂತಂದ್ರ ಭೂಮಿಯಾಗ ಆಯ್ತದ ಕೊಳ್ಕೋತ ಹೋಗ್ಬಿಡ್ತದ, ಸಣ್ಣ ಮಾಡಿಬಿಡ್ತ. ಅದನ್ನೇ ನೀವು ವಾಯುವಿಗೆ ತಂದ್ರಿ ಅದು ಬೆಳೆಸ್ಕೋತ ಹೋಗ್ತದ. ಡಾಕ್ಟರ್ಗಳು ಏನ್ ಮಾಡ್ತಾರ, ಪೃಥ್ವಿ ತತ್ವ ತೆಗಿತಾರ, ತೆಗೆದ್ರ ಅಂತಂದ್ರ ಏನಾಗ್ತದ, ವಾಯು ತತ್ವ ಸೇರಿಸ್ತಾರ. ಮೆಡಿಸಿನ್ಸ್ ಲಿಂತ ಮಾಡೋದಿದೆ, ಅದು ಇನ್ಫೆಕ್ಷನ್ ಕಂಟ್ರೋಲ್ ಆಗಿ ಮತ್ತೇನಾಗ್ತದ ಬೆಳೀತದ. ಮೆಡಿಸಿನ್ಸ್ ಎಲ್ಲ ಕೊಡೋದು, ನಿಮಗ್ ಮೆಡಿಸಿನ್ಸ್ ಕೊಡ್ತಾರಲ್ಲ ಚಿಕಿತ್ಸೆ, ಅದೇನ್ ನಿಮ್ ಶರೀರಕ್ಕೆ ಕೊಡ್ತಾರೋ ಪ್ರಾಣಕ್ಕೆ ಕೊಡ್ತಾರೋ? ಪ್ರಾಣಕ್ರಿ, ಪ್ರಾಣಕ್ಕೆ ಕೊಡ್ತಾರ ಟ್ರೀಟ್ಮೆಂಟ್ ಕೊಡೋದು ಪ್ರಾಣಕ್ಕೆ. ಇನ್ಫೆಕ್ಷನ್ ಆಗ್ಯದಂದ್ರೆ ಪೃಥ್ವಿ ತತ್ವ ಹೆಚ್ಚಾಗ್ಯದಂತ. ಉಬ್ಲಕತ್ತದಂದ್ರ ವಾಯು ತತ್ವ ಹೆಚ್ಚಾಗ್ಯದಂತ. ಇನ್ಫೆಕ್ಷನ್ ತೆಗೆದ್ ಹಾಕಿದ್ರಂದ್ರ ವಾಯು ತತ್ವ ಹೆಚ್ಚಾಗ್ತದ, ವಾಯು ಬೆಳವಣಿಗೆ ಚೆನ್ನಾಗಿ ಆಗ್ತದ, ಬೆಳವಣಿಗೆ ಬಹಳ ಆಗಕತ್ತ ಅಂತಾರ. ಅದನ್ನ ತೆಗೆದು ಒಂದ್ ಸ್ವಲ್ಪ ಪೃಥ್ವಿ ತತ್ವಕ್ಕೆ ಟಚ್ ಮಾಡ್ತಾರ, ಹಿಂಗೆಲ್ಲ ಏನೇನೋ ಮಾಡ್ತಾರ ಪ್ರಾಣ ತತ್ವಕ್ಕೆ ಸಂಬಂಧಪಟ್ಟದ್ದು. ಇವು ಐದು, ಚಲನ ವಲನ ಧಾವನ ಪ್ರಸಾರಣ ಆಕುಂಚನ, ಇವು ಐದೇನದವಪ್ಪ ಅಂತಂದ್ರೆ ವಾಯುವಿನ ತತ್ವಗಳು. ಸ್ವರ್ಗಿರಿ ಅಂತಂದ್ರೆ ತೆಳಗಾಗಿರಿ ಅಂದ್ರ ನಿಮ್ಮೊಳಗ ಪೃಥ್ವಿ ತತ್ವದ ಪ್ರಭಾವ ಜಾಸ್ತಿ ಆಗ್ಯದ. ದಪ್ಪಾಗಿರಿ ಅಂತಂದ್ರೆ ನಿಮ್ಮೊಳಗ ವಾಯು ತತ್ವದ ಪ್ರಭಾವ ಜಾಸ್ತಿ ಆಗ್ಯದ. ಸುಮ್ ಸುಮ್ನೆ ಓಡಾಡಕತ್ತಿರಿ, ಕೆಲ್ಸ ಇಲ್ಲ ಭವಿಷ್ಯ ಇಲ್ಲ ಅಂತಂದ್ರ ನಿಮ್ಮೊಳಗ ವಾಯುವಿನ ಶುದ್ಧ ತತ್ವ ಫುಲ್ ಕೆಲ್ಸ ಮಾಡ್ಲಕತ್ತದ. ಒಂದ್ ಕಡೆ ಕುಂದಿರ್ಲಿಕ್ಕೆ ಬಿಡವಲ್ದ, ಓಡಾಡಿಸ್ಲಕತ್ತದ ನಿಮಗ. ಮತ್ತೇನಾಗ್ಯದಪ್ಪ ಕುಂತಲ್ಲಿ ಅಳ್ಳಾಡಕತ್ತಿರಿ ಅಂತಂದ್ರೆ ನಿಮ್ಮೊಳಗ ಅಗ್ನಿ ತತ್ವ ಕೆಲ್ಸ ಮಾಡ್ಲಿಕ್ಕತ್ತದ. ಮತ್ತ ಚಲನ ವಲನ, ಸುಮ್ನೆ ಚಲಿಸ್ತಾ ಇದ್ರಿ ಸುಮ್ ಕೂಡದಲ್ಲ ಅಂದ್ರೆ ನಿಮ್ಮೊಳಗ ಜಲತತ್ವ ಹರಿದಾಡೋದು ಸುಳಿದಾಡೋದು ಮಾಡ್ಕೊತಿರ್ತೀರಿ. ಸುಮ್ನೆ ಇಲ್ಲಿ ಅದರ ಅಂದ್ರೆ ಅಲ್ಲಿ ಹೋಗಿರ್ತೀರಿ, ಅಲ್ಲಿ ಅದರ ಅಂದ್ರೆ ಇಲ್ಲಿ ಹೋಗಿರ್ತೀರಿ. ಇವೆಲ್ಲ ಮಾಡೋದೇನದ, ನಿಮ್ಮೊಳಗ ಜಲದ ತತ್ವ ಕೆಲ್ಸ ಮಾಡ್ಲಿಕ್ಕತ್ತದ. ಹಿಂಗೆಲ್ಲ ಅದಾವ. ನೆಕ್ಸ್ಟ್ ಏನು, ತೇಜದ ತತ್ವ. ಮೂರನೇದು ತೇಜದ ತತ್ವ. ತೇಜ ಅಂದ್ರೇನು, ಹಸಿವು. ಇವು ಏನ್ ಬರೀಬೇಕು, ಐದು ತತ್ವಗಳದಾವ ಬರೀರಿ. ಕ್ಷುಧ, ತೃಷ, ಆಲಸ್ಯ, ನಿದ್ರಾ, ಕಾಂತಿ. ಕ್ಷುಧ, ತೃಷ, ಆಲಸ್ಯ, ನಿದ್ರಾ, ಕಾಂತಿ, ಒಂದರ ತೆಳಗೊಂದು ಬರೀಬೇಕು. ಬಾರದ ಏನ್ ಮಾಡ್ಬೇಕು, ಎಲ್ಲದ್ರ ಮುಂದ ಯಾವ ತತ್ವ ಅದ ಇದು, ಯಾವ್ದರ ಪಂಚೀಕರಣ, ಅಗ್ನಿಯ ಪಂಚೀಕರಣ. ಅಗ್ನಿ 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 ಅಂತ ಬರೀಬೇಕು. ಬಾರದು ಏನ್ ಮಾಡ್ಬೇಕು, ಈ ಕ್ಷುದ ಅಂತಂದ್ರೆ ಹಸಿವು. ಬ್ರಾಕೆಟ್ ನಾಗ ಬರ್ಕೊಳ್ರಿ, ಕ್ಷುದ ಅಂದ್ರೆ ಹಸಿವು. ಇದು ಎದರ್ದಪ್ಪ ಅಂತಂದ್ರೆ ಅಗ್ನಿಯ ಮುಖ್ಯ ಭಾಗ ಅಂತ ಬರಿಬೇಕು. ಅಗ್ನಿಯ ಮುಖ್ಯ ಭಾಗ. ಅಗ್ನಿಯ ಮುಖ್ಯ ಭಾಗ, ಅಗ್ನಿ ಏನ್ 50% ಇಟ್ಕೊಂಡದಲ್ಲ ತನ್ನ ಕಡೆ, ಆ ಕೆಲ್ಸ ನೋಡ್ರಿ ಅದು ಹಸಿವು ಮಾಡ್ತದಂತ. ಹಸಿವು ಮಾಡೋದಕ್ಕೆ ಈ ಜಗತ್ತಿನಾಗ ನೀವು ಬದುಕೀರಿ ಅಂದ್ರ ಹಸಿವು ಆಗ್ತದಂತೆ ಬದುಕೀರಿ, ಹಸಿವು ಆಗ್ತದಂತ ಅನ್ನ ಉಣ್ತೀರಿ ಬದುಕಿರಿ. ಹಿಂಗ ಕ್ಷುದ ಅಂತಂದ್ರೆ ಹಸಿವು ಅಂದ್ರೆ ಇದು ಅಗ್ನಿಯ ಮುಖ್ಯ ಭಾಗ. ಹಸಿವೆ ಆಗ್ಲಿಲ್ಲ ಅಂದ್ರೆ ಹೆಂಗ್ ಮಾಡ್ತೀರಿ ಮತ್ತ ಬದುಕ? ಬಹಳ ಕಷ್ಟ ಆಗ್ತದಿಲ್ಲ. ಹಸಿವು ಆಗ್ಲಿಲ್ಲ ಅಂದ್ರೆ ಊಟ ಮಾಡಲ್ಲ, ಊಟ ಮಾಡ್ಲಿಲ್ಲ ಅಂದ್ರೆ ವೀಕ್ನೆಸ್ ಬರ್ತದ, ಒಂದಿನ ಪ್ರಾಣಾಂತಕ ಆಗ್ತದ ಘಟನೆ. ಹಂಗ್ರಿ, ತೊಂದ್ರೆ ಆಗ್ತದ್ರಿ. ಅದಕ್ಕೆ ಹಸಿವು ಬಹಳ ಮುಖ್ಯ, ಮನುಷ್ಯ ಬದುಕುವುದಕ್ಕೆ ಹಸಿವು ಬಹಳ ಮುಖ್ಯ. ಅದಕ್ಕೆ ಹಸಿವು ಮುಖ್ಯ. ಅನ್ನ ಬ್ರಹ್ಮ ಅಂತಾರ. ಹಸಿವಾದ ಬರೀ ಹಸಿವಾದ್ರೆ ಅದಕ್ಕೆ ಗೊತ್ತು, ಅನ್ನನು ಸಿಗ್ಬೇಕಲ್ಲ. ಅದಕ್ಕೆ ಅನ್ನದ ಬ್ರಹ್ಮ, ಅನ್ನಕ್ಕೆ ದೇವ್ರ ಅಂತಾರ ಅವರು.
ನೆಕ್ಸ್ಟ್ ಏನಪ್ಪಾ ಅಂದ್ರೆ ಋಷ ಎದುರಿನ ತಯಾರಾಯ್ತು ಅಗ್ನಿ ಒಳಗ ವಾಯು ಸೇರಿ ಋಷ ಆಗ್ತದೆ. ನಿಮಗೆ ನೀರಡಿಕಾದಾಗ ಏನಾಗ್ತದೆ? ಬಾಯಿ ಒಣಗ್ಲೆ ಕತ್ತಿ ಬಿಡ್ತು. ವಾಯುವಿನ ಕೆಲಸ ಏನು? ಒಣಗಿಸೋದು. ಒಣಗಿಸೋದ್ರಿ. ಬಟ್ಟಿ ಅವು ಏನಾರ ಹಸಿ ಮಾಡಿ ಹಾಕಿದ್ರೆ ಒಣಗ ಗಾಳಿ ಗಾಳಿ ನಿಂತೆ ಒಣಗ್ತದ. ಡ್ರೈ ಮಾಡೋ ಕೆಲಸ ಗಾಳಿ ಕೆಲಸ ಅದು. ಅದಕ್ಕ ಅಗ್ನಿ ಒಳಗ ಗಾಳಿ ಸೇರ್ತ ಅಂದ್ರೆ ಬಾಯಾರಿಕೆ ಆಗ್ತದ. ಅವಾಗ ನೀರ್ ಕುಡಿಬೇಕನ್ನಿಸ್ತದ. ನೆಕ್ಸ್ಟ್ ಆಲಸ್ಯ. ಆಲಸ್ಯ ಅಂದ್ರೆ ಅಗ್ನಿ ಒಳಗೆ ಏನ್ ಸೇರಿರ್ತದ? ಅಗ್ನಿಯ ಚಿಕ್ಕ ಭಾಗ ಹೋಗಿ ಎದುರಾಗಿ ಸೇರ್ಕೊಂಡಿರ್ತದ. ಆಲಸ್ಯ ಬಳಕಂದ್ರೆ ಪೃಥ್ವಿ ನೆಲಕ್ ಒಗಿತದ. ಅದು ಆಲಸ್ಯ ಬತ್ತ ಅಂತಂದ್ರೆ ಸಾಕ್ ಬಿಡಪ್ಪ ಒಂದ್ ಕಡೆ ಬಿದ್ದಕೊಂಡಿರಮು ಅಂತ. ಪೃಥ್ವಿ ಅಗ್ನಿ ಪ್ಲಸ್ ಪೃಥ್ವಿ ಈಸ್ ಈಕ್ವಲ್ ಟು ಆಲಸ್ಯ. ನೋಡ್ರಿ ಆಲಸ್ಯನು ಒಂದು ತತ್ವ ಅದ. 25 ತತ್ವಗಳಲ್ಲಿ ಆಲಸ್ಯನು ಒಂದು ತತ್ವ ಅದ. ಆಲಸಿ ಯಾಕಿರ್ತಾನ ಮನುಷ್ಯ ಅಂದ್ರೆ ಅದ ತತ್ವ ಅದ, ಅದಕ್ಕಿರ್ತಾನ. ಮತ್ತೇನಾಯ್ತು? ನಾಲ್ಕನೇದು ತತ್ವ ನಿದ್ರೆ. ನಿದ್ರೆ ಅಗ್ನಿ ಒಳಗೆ ಏನ್ ಸೇರಿರ್ತದ? ಆಕಾಶ ಸೇರಿಬಿಟ್ಟಿರ್ತದ. ಆಕಾಶ ಎಲ್ಲಾರು ಹುಡುಕಿದ್ರೆ ಸಿಗ್ತದೆ ಅಂದ್ರೆ ಏನಾರ ಅದ ಏನದ ಆಕಾಶ ಅಂತ ಎಲ್ಲಾರ ಹುಡುಕೋತಂದ್ರೆ ಎಲ್ಲಿ ಕಾಣಂಗಿಲ್ಲ, ಎಲ್ಲಿ ಸಿಗಲ್ಲ. ನೋಡಿದ್ರೆ ಒಂದ್ಸಾರಿ ಬೆಳ್ಳ ಕಾಣ್ತದ, ಒಂದ್ ಕರ್ರ ಕಾಣ್ತದ, ಒಂದ್ ನೀಲಿ ಕಾಣ್ತದ. ಎಲ್ಲಿ ಅದ ಆಕಾಶ ಹುಡುಕಿದ್ರೆ ಎಲ್ಲಿ ಸಿಗಲ್ಲ, ಅದು ಕೈಗೆ ಸಿಗಲ್ಲ. ಹಂಗ ನಿದ್ರೆ ಹೆಂಗಾಗ್ತದ ಅಂದ್ರ ಮಲ್ಕೋತೀರಿ, ಮುಂದೆ ಏನಾಗ್ತದ ಏನು ಗೊತ್ತಾಗಲ್ಲ, ಕೈಗೆ ಸಿಗಲ್ಲ, ಕಣ್ಣಿಗೆ ಕಾಣಂಗಿಲ್ಲ. ನಿಮ್ ಸ್ಥಿತಿಗತಿಗಳ ಬಗ್ಗೆ ನಿಮ್ಗೆ ಏನೇನು ಅರಿವಿರಲ್ಲ. ಇದಕ್ಕೆ ಆಕಾಶ ಅಗ್ನಿ, ಅಗ್ನಿ ಪ್ಲಸ್ ಆಕಾಶ ಸೇರಿ ನಿದ್ರೆ. ನೆಕ್ಸ್ಟ್ ಲಾಸ್ಟ್ ಇಂದ ಏನದ? ಕಾಂತಿ. ಕಾಂತಿ ಕಾಂತಿ ಬಹಳ ಮುಖ್ಯ. ಕಾಂತಿ ನಿಮ್ಮ ಮುಖದ ಮೇಲೆ, ಮುಖದ ಮೇಲೆ ಒಂದು ಮಿಂಚಿರ್ತದ, ಒಂದು ಶರೀರದ ಮೇಲೆ ಒಂದು ಕಾಂತಿ. ಅದು ಪೌಡರ್ಸ್ ನೋ ಹಚ್ಕೊಂಡು ಕಾಂತಿ ಅಲ್ಲ, ಅದು ನ್ಯಾಚುರಲ್ ಕಾಂತಿ. ಯಾರ ಟೈಮ್ ಪ್ರಕಾರ ಊಟ ನೀರು ನೀರು ಕುಡಿಯೋದು ಊಟ ಮಾಡೋದು ಶರೀರವನ್ನು ಚಂದ ಇಟ್ಕೊಂಡಿರ್ತಾರ ಅವ್ರದ್ದು ಮುಖ ಕಾಂತಿಯುತವಾದ. ಏ ಟೈಮ್ ಪ್ರಕಾರ ಊಟ ಮಾಡೋದು, ಚೆನ್ನಾಗಿ ದುಡಿಯೋದು, ಕೆಲಸ ಮಾಡಲಾರ್ದ ಟೈಮ್ ಪ್ರಕಾರ ಊಟ ಮಾಡೋರ್ ಮುಖ ಕಾಂತಿ ಇರಲ್ಲ. ಹಿಂದಿಕಿನವ್ರು ಜಗ್ಗಿ ಗಳಿಸಿಟ್ಟಿರ್ತಾರ, ಸುಮ್ಮ ತಿನ್ಕೋತ್ ಕೂತಿರ್ತಾರಲ್ಲ, ಅವ್ರದ್ದು ಕಾಂತಿ ಇರಲ್ಲ. ಮುಖ ದುಡಿತಿರ್ಬೇಕು, ಸಮಯಕ್ಕೆ ಸರಿಯಾಗಿ ಊಟ ಮಾಡ್ತಿರ್ಬೇಕು, ಸಮಯಕ್ಕೆ ಸರಿಯಾಗಿ ನೀರ್ ಕುಡಿತಿರ್ಬೇಕು. ಒಂದ್ ಪದ್ಧತಿ ಪ್ರಕಾರ ಈ ಶರೀರವನ್ನು ಯಾರು ಇಟ್ಕೊಂಡಿರ್ತಾರ ಅವ್ರ ಮುಖಕ್ಕೆ ಕಾಂತಿ ಇರ್ತದೆ. ಹಿಂದಿನ ಹಿರಿಯರು ಗಳಿಸಿಟ್ಟದ್ದು ಸುಮ್ಮ ತಿನ್ಕೋತ ದುಡಿಲಾರ್ದ ಇದ್ದವ್ರ ಮುಖ ನೋಡಿದ್ರ ಹೆಣಕೋಗಿ ಬಂದವ್ರಂಗಿರ್ತದ. ತಲೆ ಕೆಳಗ ಹಾಕೊಂಡು ಅರವುಚರಂಗ್ ತಿರುಗಾಡ್ತಿರ್ತಾರೋ, ಏನೇನು ತಲೆ ಓಡ್ತಿರಲ್ಲ ಅವ್ರದ್ದು. ಯಾರೋ ಮಂದಿ ಮಂದಿ ಬಂದು ಯಾರೋ ಗಳಿಸಿಟ್ಟಿರ್ತಾರ, ಯಾರೋ ದುಡಿತಿರ್ತಾರ, ತಾವ್ ತಿಂತಿರ್ತಾರ. ಅವ್ರ ಬಲ್ಲಿ ಯಾ ಒಳಗ್ ಒಳಗ್ನು ಕಾಂತಿ ಇರಲ್ಲ, ಹೊರಗ್ನು ಕಾಂತಿ ಇರಲ್ಲ. ಸುಮ್ಮ ಒಂದು ಭೋಗ ಜೀವಿಗಳು ಅಷ್ಟೇ, ಭೂಮಿಗೆ ವಜ್ಜಿ ದುಡಿಬೇಕು. ಹಿರಿಯರ ಗಳಿಸಿಡ್ಲಿ ದಾನರ ದುಡಿಬೇಕು, ಗಳಿಸಿಟ್ಟ ಆಸ್ತಿ ಒಳಗ ತಾನು ದುಡಿಬೇಕು.
ದುಡದವನ ಮುಖದ ಮೇಲೆ ಕಾಣ್ತಿರ್ತದೆ, ಟೈಮ್ ಪ್ರಕಾರ ಊಟ ಮಾಡಿದವನ ಮುಖದ ಮೇಲೆ ಕಾಣ್ತಿರ್ತದೆ, ನೀರ್ ಕುಡಿದವನ ಮುಖದ ಮೇಲೆ ಕಾಣ್ತಿರ್ತದೆ. ಇಲ್ಲಿ ಹೇಳ್ತಾ ಇರೋ ಕಾಂತಿ ಎಂತದಪ್ಪ ಅಂದ್ರೆ ಫುಲ್ ಟಯರ್ಡ್ ಆದತ್ನಾಗ ಏನಾಗ್ತದ ಕಾಂತಿ ಹೋಗ್ಬಿಡ್ತು. ಫುಲ್ ಏನಾದವನ ಮುಖದ ಮೇಲೆ ಇರ್ತದೇನ್ರಿ ಕಾಂತಿ, ಕಾಂತಿ ಹೋಗ್ಬಿಡ್ತು. ಫುಲ್ ಟಯರ್ಡ್ ಆದ ಅವನಿಗೆ ಕಾಂತಿ ಹೋದಾಗ ಏನ್ ಮಾಡ್ಬೇಕಾಗ್ತದ, ಕಾಂತಿ ಬರ್ಬೇಕಾದ್ರೆ ಏನ್ ಮಾಡ್ಬೇಕು, ಫುಲ್ ಮುಖ ಟಯರ್ಡ್ ಆಗ್ಬಿಟ್ಟದ. ವಿಶ್ರಾಂತಿ ಮುಖ ತೊಳಿಬೇಕು ಅಷ್ಟೇ, ಜಲ ಸುಮ್ನೆ ಮಾಡಿ ತೊಳ್ಕೊಂಡ್ರೆ ಸಾಕು ಫ್ರೆಶ್ ಆಗ್ಬಿಡ್ತಾನ, ಮುಖಕ್ಕೆ ನೀರ್ ಹೊಡ್ಕೊಂಡ್ರೆ ಸಾಕು ಫ್ರೆಶ್ ಆಗ್ಬಿಡ್ತಾನ. ಅದಕ್ಕ ಕಾಂತಿ ಎದರಿಂದ ಅಂದ್ರೆ ಅಗ್ನಿ ಒಳಗ ಜಲ ಸೇರ್ತು ಅಂದ್ರೆ ಕಾಂತಿ ಉಂಟ. ಮುಖಕ್ಕೆ ಒಂದ್ ಸ್ವಲ್ಪ ನೀರೇ ಹೊಡ್ಕೊಂಬಾ ಅಂತಿರ್ತಾರ ನೋಡ್ರಿ, ಎಷ್ಟು ಡಲ್ ಆಗಿದೆ, ಮುಖಕ್ಕೆ ಒಂದ್ ಸ್ವಲ್ಪ ನೀರೇ ಹೊಡ್ಕೊಂಬಾ, ದಟ್ ಈಸ್ ಕಾಂತಿ. ತೇಜಸ್ವಿ ಅಂದ್ರೆ ಏನ್ರಿ, ತೇಜಸ್ವಿ ಅಂತಾರಲ್ಲ, ತೇಜಸ್ವಿ ತೇಜಸ್ಸು ಅಂದ್ರಿ ಏನ್ರಿ ಅಂದ್ರಿ. ಕಾಂತಿ ಗೊತ್ತಾಯ್ತ ಜಲ, ನಿಮ್ಗ ಯಾವಾಗ ಯಾವಾಗ ಟಯರ್ಡ್ ಆಗ್ತೀರಿ ಅವಾಗವಾಗ ಹೋಗಿ ಒಂದ್ ಸ್ವಲ್ಪ ಮುಖಕ್ಕೆ ನೀರು, ಬಿಸಿ ನೀರು, ತಣ್ಣೀರು ಏನಾರ ಹೊಡ್ಕೊಂಡ್ಬಿಟ್ರೆ ಅಂತಂದ್ರೆ ನಿಮ್ಮ ಮುಖದ ಮೇಲೆ ಒಂದು ಕಾಂತಿ ಬರ್ತದೆ, ಫ್ರೆಶ್ನೆಸ್ ಬರ್ತದೆ, ಚಂದ ವಿಭೂತಿ ಹಚ್ಕೊಂಡ್ಬಿಟ್ರೆ ಅಂತಂದ್ರೆ ಮಹಾಶರಣರ ಕಣ್ಣಂಗ್ ಕಾಣ್ತದೆ. ಹಿಂಗದ ನೋಡ್ರಿ, ಟೈಮ್ ಆಯ್ತಲ್ರಿ 7 ಗಂಟೆ ಆಯ್ತು. ಇನ್ನ ಜಲದ ತತ್ವ, ಪೃಥ್ವಿ ತತ್ವ ಹೋದವ, ಬೇರೆ ಊರುಗಳಿಗೆ ಲಗ್ನ ಪತ್ರ ಕೊಡಕ್ ಹೋಗತ್ತೀನಿ ಇವತ್ತ, ಇವತ್ತು ಓದ್ತೀನೋ ನಾಳೆ ಓದ್ತೀನೋ. ಮೊಬೈಲು ನೋಟ್ಬುಕ್ ಜೊತೆಗೆ ತಗೊಂಡು ಹೋಗಿರ್ತೀನಿ. ಅಲ್ಲಿ ನೆಟ್ವರ್ಕ್ ಇರ್ತದೋ ಇರಲ್ಲೋ ಗೊತ್ತಿಲ್ಲ, ಅವಾಗ ಏನಾಗ್ತದ ಸ್ವಲ್ಪ ಪಾಠ ಡಿಸ್ಟರ್ಬ್ ಆಗುವ ಚಾನ್ಸ್ ಅದ. ಬಂದ್ ಮಾಡ್ರಿಪ್ಪ, ಬಂದ್ ಮಾಡ್ ಪ್ರಯತ್ನ ಮಾಡ್ತೀವಿ, ಪಾಠ ಕಂಟಿನ್ಯೂ ಮಾಡ್ಲಕ್ ಪ್ರಯತ್ನ ಮಾಡ್ತೀವಿ. ಏನ್ ಮಂದಿ ಬೇರೆ ಊರಿಗೆ ಹೋದಾಗ ಏನ್ ಇರ್ತಾವ, ಅಲ್ಲಿ ಒಂದ್ 2-3 ಮನಿಗೆ ಕೊಡ ಬರ್ತಾವ ಆಟೆ ಲಸಿಕ್ನಾಗ ಎದ್ದ ಕೂಡ್ಲೇನ. ಈ 5-7 ಅಂತೂ ಏನು ಕೆಲ್ಸ ಇರಲ್ಲ, ಕಾಲೇನೇ ಇರ್ತೀವಿ. ಏನ್ ಮಾಡ್ಬೇಕು ಅದು ಮಾಡ್ತೀವಿ. ಅಲ್ಲಿ ನೆಟ್ವರ್ಕ್ ಬರ್ಲಿಲ್ಲ ಅಂತಂದ್ರೆ ಸ್ವಲ್ಪ ಸಮಸ್ಯೆ ಆಗೋ ಚಾನ್ಸ್ ಅದ. ಇಲ್ಲ ಅಂತಂದ್ರೆ ಇದು ಚಾಲು ಇಟ್ರೇನು ಬಂದಿಟ್ರೇನು, ಈ ಸಮಯದಲ್ಲಿ ಲಗ್ನಕ್ಕೆ ಸಂಬಂಧಪಟ್ಟಂತವ ಏನೇನು ಕೆಲ್ಸ ಇರಲ್ಲ, ಯಾರಿಗೆ ಏನು ತೊಂದರೆ ಇಲ್ಲ. ಇವ್ರು ಈ ಪಾಠಕ್ಕ 7 ಗಂಟೆ ಮೇಡಮ್ ನಡೀತಿತ್ತು, 7 ಗಂಟೆ ತನಕ ನಡೀತದ. ಪ್ರಯತ್ನ ಮಾಡೋಣ. ಬಿಟ್ಟಿಗೆ ಬ್ರಹ್ಮದ ಲೋಕದೊಳಗೆ ಹೋಗೋದ್ ಬೇಡ, ಬ್ರಹ್ಮನ್ ಹಿಡ್ಕೊಂಡೇ ಇರಮ್ಮ. ಬ್ರಹ್ಮ ಲೋಕದಾಗ ಇದ್ರು ಬ್ರಹ್ಮನ್ ಹಿಡ್ಕೊಂಡೇ ಇರಮ್ಮ. ಅಲ್ಲ ಗುರುವೆ, ಎಲ್ಲ ಕಡೆ ಓಡಾಡ್ತಾ ಇರ್ತೀರಿ, ಮಾಡ್ತಾ ಇರ್ತೀರಿ, ಸ್ವಲ್ಪ ರೆಸ್ಟ್ ತಗೊಳ್ರಿ. ಅದು ರೆಸ್ಟ್ ಏನಾಗ್ಯದ, ಮಲ್ಕೊಂಡ್ರ ನಿದ್ದೆ ಎತ್ತಲ್ಲ, ಎಚ್ಚರ್ ಕೂತ್ರ ಆಕ್ಟಿವ್ ಇಲ್ಲ, ಹಿಂಗಾಗ್ಬಿಟ್ಟದು. ಈಗ ಎಚ್ಚರ್ ಕೂತ್ರ ಆಕಡಿಸಿ ತೂಕಡಿಕೆ ಬರ್ತಾವ, ಮಲ್ಕೊಂಡ್ರ ನಿದ್ದೆ ಎತ್ತಲ್ಲ. ಕ್ಲಾಸ್ ಅನ್ನ ರೆಸ್ಟ್ ಇದ್ದಂಗ ಅಡ್ರಪ್ಪ, ಈ ಬೆಳಗಿನ ಕ್ಲಾಸ್ ಅನ್ನ ರೆಸ್ಟ್ ಇದ್ದಂಗ್ರಪ್ಪ. ಇದು ಒಂಥರ ಹೆಂಡ ಕುಡ್ದಾಗ ನಿಶ ಹೆಂಗಾಗ್ತದ ಹಂಗ, ಇದು ಒಂಥರ ಖುಷಿ ಕೊಡ್ತ ಆಟ ಪಾಠ ಹೇಳೋದು, ಇದು ಒಂಥರ ಹ್ಯಾಬಿಟ್ ಆಗ್ಬಿಟ್ಟ ನಮ್ಗೆ. ಉಳ್ದಿದ್ದೇನಿಲ್ಲ, ರಾತ್ರಿ ಮಲ್ಕೊಂಡ್ರಿ ರಾತ್ರಿ 2 ಗಂಟೆ ಎಚ್ಚರ ಕೂತ್.